ಓಕೆ ಯು ಕರ್ತನಲ್ಲಿ ಪ್ರೀತಿ ಅಂತ ಸಹದರ ಸೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವನೂ ನಮ್ಮ ರಕ್ಷಕ ನೋಡಂತ ಯೇಸು ಕೃಷ್ಣ ನಮ್ದಲ್ಲೂ ಒಂದೇ ಸೊಸತ ದೇವರೊಂದು ಪ್ರೀತಿ ಕರ್ಣಿ ಕೃಪೆಗಳಿಂದ ಈ ತರ ಒಟ್ಟಾಗಿ ಸೇರಿ ಅನೇಕ ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ದೇವ್ರು ಕೊಟ್ಟಂತ ಕೃಪೆಗಾಗಿ ದೇವ್ರಿಗೆ ಕುರಿತಂತೆ ಒಳ್ಳಾಗಣ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ಕಳೆದ ಒಂದು ಸ್ವಲ್ಪ ವಾರಗಳಲ್ಲಿ ನಾವು ಕ್ರಿಸ್ತನ ಎರಡನೇ ಬರುವೆ ಬಗ್ಗೆ ನಾವೇನು ಮಾಡಿದ್ರಿ ಅನೇಕ ವಿಚಾರಗಳನ್ನ ನಾವು ನೋಡ್ತಾ ಬಂದ್ರೆ ಅಲ್ದರ ಸೊ ನೋಡ್ಬೇಕಾದ್ರೆ ನೋಡ್ಬೇಕಾರೆ ಕರ್ತನಲ್ಲಿ ಮೊದಲು ಯೇಸು ಕ್ರಿಸ್ತು ಏತಕ್ಕೆ ಬರ್ತಾರೆ ಅಂತ ನೋಡಿದ್ರಿ ಎರಡನೇದಲ್ಲಿ ಯಾವ ಪ್ರಕಾರ ಬರ್ತಾ ಅಂತ ಇರುವಂಥ ಅಭಿಪ್ರಾಯಗಳನ್ನ ನೋಡಿದ್ರಿ ಆ್ಯಕ್ಚುಲಾಗಿ ಸತ್ಯವಾದ ಪ್ರಕಾರ ಏಕೆ ಯೇಸು ಕ್ರಿಸ್ತು ಹೇಗೆ ಬರ್ತಾ ಅಂತ ನೋಡಿದ್ರಿ ಮೂರನೇ ಭಾಗದಲ್ಲಿ ಆಮೇಲೆ ಈ ತರ ಯೇಸು ಕ್ರಿಸ್ತನ ಹೇಗೆ ಕಂಡಿಡಿದಂತ ಕೂಡ ನಾಲ್ಕನೇ ಭಾಗದಲ್ಲಿ ನೋಡಿದ್ರೆ ಆಮೇಲೆ ಇವತ್ತು ನಾವೇನಪ್ಪ ಮಾಡೋದಂದ್ರೆ ಈ ಒಂದು ಏಸು ಬಂದಿದ್ದಾರೆ ಅಂತಂದ್ರೆ ಅವರ ಅವರು ಒಂದು ಎರಡನೇ ಬರುವಿಕೆ ಯಾವಾಗಾಯ್ತು ಅಂತ ನಾವೇನು ಮಾಡೋಣ ನೋಡೋಣ ಅದರ ಸೊ ಅದಕ್ಕೆ ಕಳೆದ ನೋಡ್ಬೇಕು ನಾವು ಏನಪ್ಪ ನೋಡಿದೆ ಅಂದ್ರೆ ಯೇಸು ಕೃಷ್ಣನ ಶಿಷ್ಯನರು ಕೃಷ್ಣನ ಹತ್ರ ಕೇಳ್ತಾರೆ ಕೇಳ್ತಾರಂದ್ರೆ ಸ್ವಾಮಿ ನಿಂದು ಪ್ರತ್ಯಕ್ಷನಾಗುವುದಕ್ಕೂ ಅದರ ನಮ್ಮ ಯುಗದ ಸಮಾಪ್ತಿಗಿರುವಂತ ಸೂಚನೆ ಏನು ಅದರ ಅಂದ್ರೆ ಯೇಸು ಕ್ರಿಸ್ತು ಎರಡನೇ ಬರೀಕೆಲ್ಲಿ ಬಂದಿದ್ಮೇಲೆ ಪ್ರತ್ಯಕ್ಷನಾಗಿದ್ಮೇಲೆ ಈಗ ನಾ ಸಮಾಪ್ತಿ ಮಾಡ್ತಾರಲ್ಲ ಆಮೇಲೆ ಮೂರನೇ ಯುಗ ನಾವು ಶುರು ಮಾಡ್ತಲ್ಲ ಇದಕ್ಕೆ ಸೂಚನೆಗಳು ಏನು ಅಂತ ಏನು ಮಾಡ್ತಾರೆ ಕೇಳ್ತಾರೆ ಆ ಸೂಚನೆಗಳನ್ನ ನಾವು ಕಳೆದ ವಾರ ಏನು ಮಾಡಿದ್ದೆವು ನೋಡಿದ್ದು ಮತ್ತೆ ಇಪ್ಪತ್ನಾಲ್ಕ ಅನೇಕ ಸೂಚನೆಗಳು ಅದ್ರಲ್ಲಿ ಒಂದು ಸೂಚನೆ ಯೇಸು ಕ್ರಿಸ್ತು ಹೇಳ್ತಾರೆ ಯಾವ ರೀತಿ ಏನ್ರ ಮೂಣದಿಂದ ಪಡುವನವರೆಗೂ ಏನ್ರಿ ಒಂದು ಪ್ರಕಾಶವಾದಂತ ಬೆಳಕು ಬರ್ತದೋ ಆ ರೀತಿ ಮನುಷ್ಯ ಕುಮಾರನ ಬರೋಕೆ ಇರ್ತಾರೆ ಅಂತ ನೋಡಿದ್ರಿ ಅದು ನಾವು ನೋಡಿದ್ರಿ ಆ ಪ್ರಕಾಶವಾಗಿರಂತ ಬೆಳಕು ಸೂರ್ಯ ಅದಕ್ಕೆ ಬೈಬಲ್ ನ ಸತ್ಯವೇಧದಲ್ಲಿ ಯೇಸು ಕ್ರಿಸ್ತು ಹೋಲಿಕೆ ಮಾಡಿ ನೋಡ್ತೀರಿ ನೀತಿ ಸೂರ್ಯ ಅದರ ಪೂರ್ವದಿಂದ ಪಶ್ಚಿಮಕ್ಕೆ ಯಾವ ರೀತಿ ಸೂರ್ಯ ನಿಧಾನವಾಗಿ ಬರ್ತಾರೋ ಆ ರೀತಿ ಕ್ರಿಸ್ತನೇ ಆಗ್ತದೆ ತನ್ನ ಪ್ರತ್ಯಕ್ಷತೆ ಎಲ್ಲಾ ಮನುಷ್ಯಗೆ ಏನ್ ಮಾಡೋದು ಗೋಚರ ಪಡಿಸೋದು ಅದಕ್ಕೆ ಸೂರ್ಯ ಎಲ್ಲಾ ಜನಗಳಿಗೆ ಪ್ರತ್ಯಕ್ಷ ಆಗೋದಿಕ್ಕೆ ಮೂರು ಹಂತಗಳಿದೆ ಅಂತ ನೋಡಿದ್ರಿ ಅಲ್ವರ ಯಾವ್ದದಪ್ಪ ಅಂತ ಅಂದ್ರೆ ಯಾರಿಗೆ ಗೊತ್ತಿದ್ಯಾ ಮೂರು ಗ್ರೀಕ್ ವಾರ್ತೆಗಳು ಸೂರ್ಯನ ಪ್ರತ್ಯಕ್ಷತೆಗೆ ಇರುವಂತ ಮೂರು ಗ್ರೀಕ್ ವಾರ್ತೆಗಳು ಯಾವ್ದಾದ್ರು ಯೂಸ್ ಮಾಡಿದ್ರೆ ಯಾರಿಗ ಗೊತ್ತಿದ್ಯಾ ಕಳೆದ್ ಬರ ಮೊದಲನೇ ಗ್ರೀಕ್ ವಾರ್ತೆ ಯಾವುದು

ಇಲ್ಲ ಬ್ರದರ್ ಈ ಮೇಲ್ಗಡೆ ನಿಮ್ದೆ ಬರ್ತಾ ಇದೆ ಕೆಳಗಡೆನೂ ನಿಮ್ದೆ ಬರ್ತಾ ಇದೆ ನಿಮ್ದು ಡಬಲ್ ಬರ್ತಾ ಇದೆ ಬ್ರದರ್ ಡಬಲ್ ಬರ್ತಾ ಇದೆ ನಿಮ್ದೆ ಸ್ಕ್ರಿಪ್ಚರ್ ಏನಂದ್ರೆ ಚಿಕ್ಕದಾಗಿ ವಾರ್ತೆ ಯಾವ್ದು ಅಂತ ನೋಡಿದ್ರೆ ಕಳೆದ ಯಾರಿಗೂ ಯಾರ ಗೊತ್ತಿದ್ಯಾ ಮೂರು ಗ್ರೀಕ್ ವಾರ್ತೆಗಳು ನೋಡಲ್ಲ ಮೊದಲನೇದು ಯಾವ್ದು ಸೂರ್ಯ ಉದಯ ಆಗೋದಿಕ್ಕೆ ಮೊದಲನೇ ಹಂತ ಕ್ರಿಸ್ತನ ಪ್ರತ್ಯಕ್ಷತೆಗೆ ಇರುವಂತ ಮೊದಲನೇ ಗ್ರೀಕ್ ವಾರ್ತೆ ಯಾವ್ದು ಇಲ್ಲೇ ನೋಡಿ ಸ್ಕ್ರೀನ್ ಅಲ್ಲಿ ಏನಾಕಿದ್ದೀನಿ

ಬರುವಿಕೆ ಅಲ್ಲ ಪ್ರತ್ಯಕ್ಷತೆ ಏನಪ್ಪ ಅದರ್ಥ ಪ್ರತ್ಯಕ್ಷತೆ ಅದರ ಪ್ರತ್ಯಕ್ಷತೆ ಏನಪ್ಪಾ ಅಂದ್ರ ಬಂದಿರೋದಿಕ್ಕೆ ಏನ್ರಿ ಇರುವಂತ ಏನ್ರಿ ಸೂಚನೆಗಳು ಅಲ್ವರಾ ಅದಕ್ಕೆ ಏನ್ರಿ ಬರುವಿಕೆ ಅಂತ ಇದ್ರೆ ನಾವ್ ಏನೋ ಅಯ್ಯೋ ಇನ್ನ ಮುಂದಕ್ಕೆ ಬರ್ತಾರಪ್ಪ ಅದಕ್ಕೆ ಸೂಚನೆ ಅದೇ ಪ್ರತ್ಯಕ್ಷತೆ ಅಂತ ಏನಾಗಿದೆ ಕನ್ನಡದಲ್ಲಿ ಬಹು ಕ್ಲಿಯರ್ ಆಗಿ ನಮ್ಗೆ ಇದು ಪ್ರತ್ಯಕ್ಷತೆಗೆ ಇರುವಂತ ಸೂಚನೆಗಳು ಅಂತ ನಮ್ ಏನ್ ಮಾಡಿದ್ರೆ ಅದನ್ನ ನಾವು ಏನಪ್ಪಾ ಮಾಡಿದೆ ಅಂದ್ರೆ ಅದೇ ಅಧ್ಯಾಯದಲ್ಲಿ ನಾ ವಾಕ್ಯ ನೋಡಿದ್ರೆ ನೋವನ ದಿವಸಗಳಲ್ಲಿ ಹೇಗಿರ್ತಾರೋ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ದಿನಗಳಲ್ಲಿ ಇರ್ತಾರೆ ಅಂತ ನೋವನ ದಿವಸಗಳಲ್ಲಿ ನೋ ಯಾವ ರೀತಿ ಇದ್ ನೋ ಕುಮಾರನ ದಿವಸಗಳಲ್ಲಿ ಮನುಷ್ಯ ಕುಮಾರ್ ಏನಾಗಿರ್ತಾರೆ ಅವರು ಪ್ರತ್ಯಕ್ಷವಾಗಿರ್ತಾರೆ ಇರ್ತಾರೆ ಅಂತ ನಾವೇನ್ ಮಾಡಿದ್ವಿ ನೋಡಿದ್ರಿ ಅಲ್ವರಾ ಸೊದಕ್ಕೆ ಅನೇಕ ಸೂಚನೆ ನೋಡಿದ್ರೆ ಮತ್ತೆ ಇಪ್ಪತ್ನಾಲ್ಕನೇಲಿರುವ ಸೂಚನೆಗಳು ಯಾರಾದ್ರು ಹೇಳ್ತಿರೋ ಏನು ಅಂತ ಕ್ರಿಸ್ತನ ಪ್ರತ್ಯಕ್ಷನಾಗಿರೋದಕ್ಕೆ ಕೆಲವೊಂದು ಸೂಚನೆಗಳು ಯಾರು ಹೇಳ್ತಾರೆ ನೋಡೋಣ ಹೇಳ್ರಿ ಪಾಠ ಕೇಳದೆಲ್ಲ ಓದ್ವಾರ ಒಬ್ರಿಗೂ ಗೊತ್ತಿಲ್ವಾ ಒಂದ್ ಸೂಚನೆ ಒಂದ್ ಸೂಚನೆ ಅದ ಇಲ್ವಾ ನಿಮ್ ನಿಮ್ ಮನ್ಸಲಿ ಯಾವ್ದುಗಳು ಸುಳ್ಳು ಪ್ರವಾದಿಗಳು ಅದರ ಸುಳ್ಳು ಬೋಧಕರು ಬರೋದು ಅದರ ಸುಳ್ಳು ಅದ್ಭುತಗಳನ್ನ ಮಾಡೋದು ಇವಾಗ ಅದೆಲ್ಲ ನಡೀತಾ ಇದೆಯಲ್ಲ ಹೋಗ್ತಲೇ ನಡೀತಾ ಇದೆ ಸೊ ಇದು ಒಂದ್ ಸೂಚನೆ ಏನಪ್ಪಾ ಕ್ರಿಸ್ತನ ಪ್ರತ್ಯಕ್ಷತೆ ಆಗಿರದ ಸೂಚನೆ ಆಮೇಲೆ ನೆಕ್ಸ್ಟ್ ಬೇರೆ ಸೂಚನೆ ಮತ್ತೆ ಇದ್ದಲ್ಲಿ ಇನ್ಯಾವ ಸೂಚನೆ ನೋಡಿದ್ರಿ ಅಂದ್ರೆ ಪಾಪ ಹೆಚ್ಚಾಗೋದು ಲೋಕದಲ್ಲಿ ಏನ್ ಮಾಡ್ತೀರಿ ದಿನನಿತ್ಯ ಪಾಪ ಹೆಚ್ಚಾಗೃತ್ಯಗಳನ್ನ ಏನ್ ಮಾಡ್ತಾ ಇದ್ರಿ ಅದರ ನೋಡ್ತಾ ಇದೀರಿ ಅಲ್ವರ ಸೊ ಈ ಪಾಪ ಹೆಚ್ಚಾಕದ್ ಬಗ್ಗೆ ಏನ್ರಿ ನೋಡ್ಬೇಕಾದ್ರೆ ಲೋಕದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಏನಾಗಿದೆ ಅಲ್ಲ ಎಲ್ಲಾ ಒಂದು ದುರ್ಬೋ ಒಂದು ಅಭ್ಯಾಸಗಳು ಅದರ ಮಂತ್ರಿ ಡ್ರಗ್ಸು ಸ್ಮೋಕಿಂಗು ಡ್ರಿಂಕ್ಸು ವಿವಿಚಾರ ಇವೆಲ್ಲ ಏನಾಗ್ಬಿಡಿದೆ ಅಂದ್ರೆ ಸರ್ವ ಸಾಮಾನ್ಯ ಆಗ್ಬಿಡೈತೆ ಲೋಕದಲ್ಲಿ ಅದರ ಅದರಿಂದ ಬಹು ಜನರ ದೇವ್ರಿಂದ ಪ್ರೀತಿನ ಆಗ್ತೈತೆ ಬರ್ತಾ ಬರ್ತಾ ಕಮ್ಮಿ ಆಗ್ತೈತೆ ಆಮೇಲೆ ನೆಕ್ಸ್ಟ್ ಬೇರೆ ಇನ್ಯಾರು ಹೇಳಿದ್ರಲ್ಲ ನೀವು ವೆರಿ ಗುಡ್ ಸ್ಟಾರ್ ಅದರ ನಮ್ಮ ಕಣ್ಮು ಹೇಳ ಅದರ ಯುದ್ಧಗಳಾಗೋದು ರಾಜ್ಯಕ್ಕೆ ವಿರೋಧವಾಗಿ ರಾಜ ಹೇಳೋದಳು ಅದರ ಇವಾಗ ಏನಾಗ್ತೀರ ಮುಂದ್ ಮುಂದೆ ಯುದ್ಧಗಳು ಏನ್ ಯುದ್ಧಗಳು ನೋಡ್ತಿರಿ ಲೆಕ್ಕನೇ ಇಲ್ಲ ಇಲ್ಲರಿ ಅದರ ದಿನ ಯುದ್ಧಗಳು ಇಸ್ರೇಲಲ್ಲಂತೂ ಯುದ್ಧ ದೊಡ್ಡದಾಗ ಲೆವೆಲಲ್ಲಿ ಶುರು ಆಗ್ತದೆ ದಿನ ಒಂದಲ್ಲ ಒಂದು ಒಂದಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಾನೆ ಇದೆ ಅದರ ಆಮೇಲೆ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳು ಇದ್ದು ಗುಡ್ ಓಕೆ ಸುರೇಶ್ ಬುದ್ಧರ್ಕೆ ಯಾವ್ದಿದೆ ಸೂಚನೆಗಳು ಸೂಚನೆಗಳು ಯಾವ್ದಿದೆ ಅದೇ ಆತನ ಪ್ರತ್ಯಕ್ಷತೆ ಅಲ್ಲಲ್ಲಿ ಗದ್ದಲಗಳಾಗೋದು ಜಗಳಗಳಾಗೋದು ಭೂಕಂಪಗಳ ವೆರಿ ಗುಡ್ ಅದರ ಭೂಕಂಪಗಳಾಗೋದು ಅದರ ಏನ್ರಿ ಎಲ್ಲಾ ಕಡೆ ಭೂಕಂಪಗಳ ನಾವ್ ಏನ್ ಮಾಡ್ತೀರಿ ನೋಡ್ತೀರಿ ಜಲಪಳಗಳು ಅಲ್ವರಾ ಏನ್ರಿ ಆಮೇಲೆ ಬರಗಾಲಗಳು ಅದರ ಭೂಕಂಪ ಏನ್ ಕಮ್ಮಿನ ಏನ್ರಿ ಆ ಏನ್ರಿ ಟರ್ಕಿಯಲ್ ಆಗಿರೋ ಭೂಕಂಪ ಅರ್ಧ ಸಿಟಿನೆ ಏನಾಗಿತ್ತು ಊಟ ಹೋಗೋಯ್ತು ಅಲ್ವರಾ

ಅಂತ ಯಾಕೆ ಆಗಲ್ಲ ಪ್ರೂಫ್ ಒಂದ್ ನಿಮಿಷ ಆಗಲ್ಲ ಅಂತ ಹೇಳ್ಬೇಕ್ರೆ ಬೈಬಲ್ ಅಲ್ಲಿ ಬೈಬಲ್ ಏನಾಗಿದೆ ಆಗಿದೆ ಇವಾಗ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಅದೇನಕ್ಕೆ ಕಮ್ಮಿಂಗ್ ಆಗಲ್ಲ ಅಂತ ನೋಡಿದ್ರೆ ಅದೇ ಅಧ್ಯಾಯದಲ್ಲಿ ಏನ್ ಕೊಟ್ಟಿದ್ದಾರೆ ನೋವಿನ ಹಾ ಹಾಗೆ

ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಹೇಗಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನ ಬಾವಿಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡುಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು ಮಾತ್ರ ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯ ಕುಮಾರನ പ്രത്യಕ್ಷತೆಯೋ ಇರುವುದು ಆ ಈಗ નોನ ದಿವಸಗಳಲ್ಲಿ ನೋವ ಇದ್ನಾ ಇಲ್ಲ ದೂರದಲ್ಲಿ ಬರ್ತಾ ಇದ್ನಾ ಇದ್ದಾ 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 ಇದಲ್ಲ ಆ ಅಲ್ವರ ಅದಕ್ಕೆ ಹೇಳೋದಲಿ નોನ ದಿವಸಗಳಲ್ಲಿ ಹೇಗಿತ್ತು ಮನುಷ್ಯ ಕುಮರನ ದಿವಸಗಳಲ್ಲಿ ಇರ್ತಾನೆ ಮನುಷ್ಯ ಕುಮರ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು ಇರಬೇಕು ಅದಕ್ಕೆ ಹೇಳೋದು ಅಲ್ಲಿ ಸ್ಟ್ರಾಂಗ್ಸ್ ರೆಫರೆನ್ಸ್ ನಂಬರ್ ಇದೆಯಲ್ಲ ಸರ್ ಇಲ್ಲಿ ಕಮ್ಮಿಂಗ್ ಅಂತ ಹಾಕ್ಬೋದಂದ್ರೆ ಕಮ್ಮಿಂಗ್ ಹಾಕೋದು ರಾಂಗ್ ಆಗ್ತದೆ ಯಾಕಂದರೆ ಮನೀಷ ಕುಮಾರ ಅಲ್ಲಿ ಇರಬೇಕು ಪ್ರತ್ಯಕ್ಷನಾಗಿ ಇರಬೇಕು ಅವರು ಹೇಗೆ ಯಾತಕ್ಕೆ ನೋವನ್ ಕಾಲದಲ್ಲಿ ಜಳೆಪಳೆಯದಲ್ಲಿ ನಾಶ ಆಗ್ಬೇಕ್ರಿ ಹೇಗೆ ನೋವಾ ಅಲ್ಲಿ ಪ್ರತ್ಯಕ್ಷನಾಗಿನು ನೋವ ಏನು ಮಾಡ್ತಿದ್ದ ಇದ್ದ ಸಾರ್ತಾ ಇದ್ದ ಅಲ್ಲವರಾ ನೀತಿನ ಸಾರ್ತಾ ಇದ್ದ ಜನಗಳೆಲ್ಲ ಮಾರ್ಪಾಡಾಗ್ಬಿಟ್ರಾ ಆಗ್ಲಿಲ್ಲ ಅದೇ ಪ್ರಕಾರ ಇವಾಗ ಕ್ರಿಸ್ತನ ಪ್ರತ್ಯಕ್ಷತೆ ಇರಬೇಕು ಸತ್ಯ ಹೇಳ್ತಾ ಇರಬೇಕು ಅದು ಜನಗಳು ಸತ್ಯ ಏನ್ ಮಾಡೋದಿಲ್ಲ ಕಿವಿಗೆ ಹಾಕೊಳೋದಿಲ್ಲ ಅದಕ್ಕೆ ಹೇಳೋದು ಏನ್ರಿ ಪ್ರತ್ಯಕ್ಷ ಅಂತ ಮುಟ್ಟಿರೋ ವಾರ್ತೆ ಕರೆಕ್ಟ್ ಆಗಿದೆ ಬರುವಿಕೆ ಅಂತ ಹಾಕೋದಿಕ್ಕೇನಿಲ್ಲ ಖಂಡಿತ ಹೋಗುವ ಸಾಧ್ಯ ಇಲ್ಲ ಆಮೇಲೆ ನೋಡಿ ಅಲ್ಲಿ ಇನ್ನೊಂದು ಸೂಚನೆ ನೋಡೋದಿಲ್ಲ ಕಳಿಸತಿ ಸೂಚನೆಗಳು ಬೇರೆ ಇನ್ಯಾವ್ದು ಹೇಳಿ ಸೂಚನೆಗಳು ಇವಾಗ ನೀವು ಹೇಳಿದ್ರಿ ಏನೋ ಸುಳ್ಳು ಪ್ರವಾದಿಗಳು ಸು ದೀರ್ಘ ದೃಶ್ಯಗಳಿಗೆ ಬಂದ್ರು ಯುದ್ಧಗಳು ಅದರ

ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿರೋ ಸೂಚನೆ ಇದೆ ಮತ್ತೆ ಇಪ್ಪತ್ನಾಲ್ಕನೇ ಇದೇ ಒಂದು ಮರದ ಬಗ್ಗೆ ಹೇಳ್ತಾರೆ ಒಣಗೋಗಿರೋ ಮರ ಚಿಗುರ್ತದೆ ಅಂತ ಹೇಳ್ತಾ ಮರ ಹಾ ಯಾವ ಮರ ಅಂಜೂರ ಅಂಜೂರ ಮರ ಅಂಜುರದ್ ಮರ ಅಂಜೂರದ್ ಮರ ನೀನ್ ಬೈಬಲಲ್ಲಿ ಇಜ್ರೇಲ್ ಹಾ ಎಸ್ ಇವಾಗ ಇಸ್ರೇಲು ಏಸು ಕೃಷ್ಣ ಮೊದಲೇ ಬರೋಲಿಕ್ಕೆ ಒಣಗೋಗಿತ್ತು ಇವಾಗ ಏನಾಗಿದೆ ಇವಾಗ ಏನಾಗಿದೆ ಇಸ್ರೇಲ್ ರಾಜ್ಯ ಸ್ಥಾಪನೆ ಆಗಿದೆ ಹಾ ಸ್ಥಾಪನೆ ಆಗಿದೆ ಅಂಜೂರ್ ಮರ ಹಂಗಾರೆ ಚಿಗುರಿದೆ ಇಲ್ಲ ಇವಾಗ ಇವಾಗ ಇದು ಯೇಸು ಕ್ರಿಸ್ತ ಬರ್ವಿಕೆಗೆ ಸೂಚನೆನಾ ಅಥವಾ ಬಂದಿರೋದಿಕ್ ಸೂಚನೆನಾ ಬಂದಿರೋದಿಕ್ ಬಂದಿರೋದಿಕ್ಕೆ ಓಕೆನಾ ಮೈಯಾಸಿ ತರ ಕ್ಲಿಯರ್ ಆ ಕರೆಕ್ಟು ಕರೆಕ್ಟ್ ಬಂದಿರೋದ್ ಇರಿ ಒಂದ್ ನಿಮಿಷ ನಾನ್ ಒಬ್ರೊಬ್ರೇ ಮಾತಾಡ್ಬೇಕು ಆಮೇಲೆ ಒಬ್ರು ಪ್ರಶ್ನೆ ಕೇಳ್ತಾ ಇರಬೇಕಾ ಮಿಕ್ಕ್ರಲ್ಲಾರು ಅದ್ನ ಕೇಳ್ಕೊಳ್ಳಿ ಓಕೆನಾ ಆಮೇಲೆ ಶಿಸ್ಟರ್ಗೆ ಉತ್ತರ ಕೊಡೋಣ ಸ್ಯಾಟಿಸ್ಫ್ಯಾಕ್ಟರಿಗೆ ಆದಾಗಿದ್ ನಂತ್ರ ಆ ಪ್ರಶ್ನೆಗೆ ನಿಮ್ಗೂ ಉತ್ತರ ಸಿಕ್ತು ಅಂದ್ರೆ ಓಕೆ ಇದು ಬಿಟ್ಟು ಬೇರೆ ಪ್ರಶ್ನೆ ಅಂತ ಕೇಳ್ರಿ ಹಾ ಮಯಾ ಸಿಸ್ಟರ್ ಹೇಳಿ ಅದರ ಸರಿ ಇವಾಗ ನೀವು ಲೂಕಲ್ ತೆಗೀರಿ ಅಂತೀನಿ ಲೂಕಾದಲ್ಲಿ ಬಾಕಿಯೇನ ಹೇಳೋದನ್ನ ನೀವು ತೆಗೆದ್ ಬೈಬಲ್ ಗಮನಿಸ್ಬೇಕು ಓಕೆ ಅಂದ್ರ ತೆಗ್ದ್ ನೀವೇ ಓದಿ ೂಕ ಹದಿನೇಳು ಇಪ್ಪತ್ತಾರು ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ಪ್ರಾಬ್ಲಮ್ ಇದೆ ಕ್ರಿಶ್ಚಿಯನ್ಸ್ ಏನ್ ಗೊತ್ತಾ ವಾಕ್ಯ ಓದ್ಬೇಕು ನಾವು ವಾಕ್ಯ ನಿಧಾನ ಗೋದಿ ಅಂತ ಹೇಳಿದ್ರೆ ಇವಾಗ ಈ ವಾಕ್ಯನ ಎಕ್ಸ್ಪ್ಲೈನ್ ಮಾಡಿ ನನಗೆ ನೀವು ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ಏನರ್ಥ ನಿಮ್ಗೆ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ನಿಮ್ ಇದೆ ಪ್ರಿಪರೇಷನ್ ನಡೆದಿತ್ತು ಬಟ್ ಬೇರೆ ಜನರು ಕುಡಿಯೋದು ತಿನ್ನೋದು ಮದುವೆ ಏನ್ ನಡೆಯುತ್ತಿತ್ತು ಅಂದ್ರೆ ಈಗಿನ ಕಾಲದಾಗ ನಾವೆಲ್ಲ ಅಂದ್ರೆ ಜನರು ತಮ್ಮ ಸ್ವಂತದ ಯೋಚನೆ ಮಾಡ್ತಿರ್ತಾರ ಯುದ್ಧ ಮಾಡ ಯೋಚನೆ ಮಾಡತ್ತಾರ ಹಾ ಸಿಸ್ಟರ್ ಆಮೇಲ್ ಬೇರೆ ಇನ್ನೂ ಅರ್ಥ ಆಯ್ತಾ ಬಂತು ಓಕೆ ಅಲ್ಲಿ ನೋವನ್ ಕಾಲ ಮಳೆ ಬಂತು ಮಳೆ ಬಂದು ಏನ್ ನಾಶ ಆಯ್ತು ಆ ಕಾಲದಲ್ಲಿ ಭೂಮಿ ಹಾ ಭೂಮಿ ಮತ್ತೆ ಆಕಾಶ ಏನ್ ಆಯ್ತು ಹಾ ನಾಶ ಆಯ್ತಲ್ವಾ ಅಂದ್ರೆ ಆ ಕಾಲದಲ್ಲಿ ಭೂಮಿ ನಾಶ ಆಗೋಯ್ತಾ ಬೇರೆ ಗ್ರಹಕ್ ಬಂದ್ಬಿಟ್ರ ನೋವಾ ಆ ಅದೇ ಗ್ರಹ ಬೇರೆ ವ್ಯವಸ್ಥೆ ಕರೆಕ್ಟಾ ಅಲ್ಲಿ ಮೊದಲನೇ ಲೋಕಲ್ ನಾಶ ಆಗಿದ್ದು ಅಲ್ಲಿರೋ ವ್ಯವಸ್ಥೆ ದುಷ್ಟ ದುಷ್ಟ ವ್ಯವಸ್ಥೆ ವ್ಯವಸ್ಥೆ ಕರೆಕ್ಟಾ ಸರಿ ಈ ನಾಶ ಆಗ್ಬೇಕಾದ್ರೆ ಆ ಇವಾಗ ಈ ವಾಕ್ಯ ಏನ್ ಹೇಳ್ತಾರೆ ನೋವನ ದಿವ್ಸಗಳಲ್ಲಿ ಹೇಗಿತ್ತು ಅಂದ್ರೆ ನೋವ ಇದ್ನ ಇಲ್ವೋ ಗೊತ್ತ ಹಂಗೆ ಏನ್ ಹೇಳ್ತಾರೆ ಮುಂದಕ್ಕೆ ವಾಕ್ಯದಲ್ಲಿ ನೋವನ ದಿವಸಗಳಲ್ಲಿ ಹೇಗಿತ್ತು ಹಾಗೆ ಮನುಷ ಕುಮಾರನ ದಿವಸಗಳಲ್ಲಿ ಮನುಷ್ಯ ಕುಮಾರನ ದಿವಸ ಮನುಷ್ಯ ಕುಮಾರನ ಬರುವಿಕೆ ಅಂತ ಏನ್ ಮಾಡ್ಲಾ ಅಲ್ಲಿ ಕೊಡ್ಲಿಲ್ಲ ಕೊಟ್ಟಿದ್ರೆ ಅಲ್ಲಿ ಈ ಲೂಕಾಲ್ ಕೊಟ್ಟಿದ್ಯಾ ಕಮ್ಮಿಂಗ್ ಅಂತೂ ಅದಕ್ಕೆ ಲೂಕಾಲ್ ಕೊಟ್ಟಿದ್ಯಾ ಲೂಕಾಲ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ಆ ವಾರ್ತೆ ಪರೋಷ ಅಂತ ಏನಿದೆಯೋ ವಾರ್ತೆ ಸಿಸ್ಟರ್ ಅದನ್ನ ಯಾವ್ದು ಕರೆಕ್ಟ್ ನಾವ್ ಏನ್ ಮಾಡ್ಬೇಕು ಕ್ರಾಸ್ ಚೆಕ್ ಬೇಡವಾ ಯಾವ್ದೋ ಒಂದ್ ಕರೆಕ್ಟ್ ಇರ್ಬೇಕು ಕರೆಕ್ಟಾ ಇವಾಗ ಎರಡು ಕರೆಕ್ಟ್ ಆಗಿರಕ್ಕೆ ಸಾಧ್ಯತೆ ಇಲ್ಲ ಇವಾಗ ನೆಂಗ್ ಚೆಕ್ ಮಾಡೋದು ಎಲ್ಲಿ ಚೆಕ್ ಮಾಡಬೇಕು ಅದನೇ ಮತದಲ್ಲಿ ಮಾರ್ಕ್ ಅಲ್ಲಿರೋದ್ನ ಹೆಂಗ್ ಚೆಕ್ ಮಾಡಿದ್ರೆ ಲೂಕಾಲ ನಿಂತೀನಿ ಲೂಕಾದಲ್ಲಿ ಕಮ್ಮಿಂಗ್ ಅಂತ ಏನ್ ಮಾಡ್ಲಿಲ್ಲ ಅಲ್ಲಿ ಹಾಕ್ಲಿಲ್ಲ ಪ್ರತ್ಯಕ್ಷ ಅಂತನೂ ಕೂಡ ಹಾಕ್ಲಿಲ್ಲ ಹಾಕಿದ್ರ ಅಲ್ಲಿ ಇಲ್ಲ ಮತಯದಲ್ಲಿ ಹಾಕಿದ್ರಿ ಪ್ರತ್ಯಕ್ಷ ಅಂತ ವರ್ತೆ ಕರೆಕ್ಟಾ ಲೂಕಾದಲ್ಲಿ ಏನ್ ಹಾಕಿದ್ರೆ ಮನುಷ್ಯ ಕುಮಾರನ ದಿವ್ಸ ಅಂತ ಹಾಕಿದಾರೆ ದಿವ್ಸ ಅಂದ್ರೆ ಏನು ಮನುಷ್ಯ ಕುಮಾರ ಅಲ್ಲಿ ಪ್ರತ್ಯಕ್ಷನಾಗಿರ್ಬೇಕು ಇರ್ಬೇಕು ಅವ್ರ ಇರ್ಬೇಕು ಅವಾಗೇ ಅವ್ರ ದಿನ ಆಗೋದು ಇಲ್ಲ ಅಂತ ಅವ್ರ ದಿನ ಆಗೋದಕ್ಕೆ ಹೆಂಗ್ ಸಾಧ್ಯ ಅಂದ ಉದಾಹರಣೆಗೆ ಮಹಾತ್ಮ ಗಾಂಧಿಯ ದಿನದಲ್ಲಿ ಅಂತ ಹೇಳ್ಬೇಕಾರೆ ಮಹಾತ್ಮ ಗಾಂಧಿ ಏನಾಗಿರ್ಬೇಕಲ್ಲಿಯೇ ಇರಬೇಕು ಇರ್ಬೇಕು ಅಲ್ವ್ರೆ ಅದನೇ ಪಾಯಿಂಟ್ ಇದಕ್ಕೆ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಹೇಳೋದು ಅಲ್ಲಿ ಬರೋಂಥದ್ದು ಎಲ್ಲಾ ವಾರ್ತೆಗಳು ಸ್ಟ್ರಾಂಗ್ಸ್ ಕಾನ್ಫಿಡೆನ್ಸ್ ಬೇಕಾದ ನೋಡ್ದ ಅಂತಂದ್ರೆ ಅಲ್ಲಿ ಪ್ರೆಸೆನ್ಸ್ 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 ಅಂತ ಏನಾಗ್ತದೆ ಅಲ್ಲಿ ಬರ್ತದೆ ಕರೆಕ್ಟ್ ಹಾಕ್ಸಿ ಪ್ರೆಸೆನ್ಸ್ ಅಂತ ಏನಾಗಬೇಕು ವಾರ್ತೆ ಬರ್ಬೇಕು ಇದನ್ನೇ ನಮ್ಮ ಕನ್ನಡ ಬೈಬಲಲ್ಲಿ ಚೆನ್ನಾಗಿ ಹಾಕಿದ್ದಾರೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಅಂತ ಹಾಕಿದಾರೆ ಕರೆಕ್ಟಾ ಯಾಕೆ ಹಾಕ್ಲಿಲ್ಲ ಹಾಕ್ಬೋದಾಗಿತ್ತಲ್ವಾ ಸಿಂಪಲ್ ಅಂದ್ರೆ ಈ ಪರ್ಟಿಕ್ಯುಲರ್ ರೀಸನ್ ಹಾಕಿರೋದು ಗೊತ್ತೈತ್ ಆಮೇಲೆ ಇನ್ನೊಂದು ನೋಡ್ರಿ ಫಿಲಿಪಿಯರ್ ಓದಿಷ್ಟ ಫಿಲಿಪಿಯರ್ಗೆ ಬನ್ನಿ ಫಿಲಿಪಿಯರು ಎರಡನೇ ಅಧ್ಯಾಯ ಫಿಲಿಪಿಯ ಎರಡು ಹನ್ನೆರಡು ಓದಿಸ್ಟರ್ ಫಿಲಿಪಿಯರ್ ಎರಡು ಹನ್ನೆರಡು ಈಗಿರುವಲ್ಲಿ ನನ್ನ ಪ್ರಿಯರೇ ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡಗುವವರಾಗಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಅಲ್ಲಿ ಏನ್ಮಂತ ವಾರ್ತೆ ನಾನು ಇರುವಾಗಲೂ ಆಮೇಲೆ ನಾನು ಇರುವಾಗಲೂ ಇಲ್ಲದಿರುವಾಗಲೂ ಇರುವಾಗಲೂ ಇಲ್ಲದೇ ಇರುವಾಗಲೂ ಗಮಿಸಿದ್ರ ಎಲ್ಲರೂ ಮನೆಯದ್ರ ವಾಕ್ಯನ ವಾಕ್ಯಕ್ ಗಮನಿಸ್ಬೇಕು ಅಂದ್ರೆ ನಾನು ಇರುವಾಗಲೋ ಇಲ್ಲದಿರುವಾಗಲೋ ಅಂತ ಹೇಳ್ತಾರೆ ಗೊತ್ತಾ ಅಲ್ಲಿ ಅಲ್ಲಿ ಇನ್ ಮೈ ಪ್ರೆಸೆನ್ಸ್ ಇನ್ ಮೈ ಅಬ್ಸೆನ್ಸ್ ಅಂತ ಬರ್ತದೆ ಇರುವಾಗಲೂ ಪ್ರೆಸೆನ್ಸ್ ಇಂಗ್ಲಿಷ್ ಕರೆಕ್ಟಾ ಕರೆಕ್ಟ್ ಅಲ್ವಾ ಇರುವಾಗಲೋ ಅಲ್ಲಿ ಪ್ರೆಸೆನ್ಸ್ ಕರೆಕ್ಟಾ ಇವಾಗ ಮಕ್ಳಿಗೆ ಏನ್ ರೋಲ್ ನಂಬರ್ ಒನ್ ಅಂದ್ರೆ ಮಕ್ಳಿಗೆ ಏನನ್ಬೇಕು ಪ್ರೆಸೆಂಟ್ ಈ ಪ್ರೆಸೆಂಟ್ ಅಂತ ಏನ್ ಇಲ್ಲಿ ವಾರ್ತೆ ಬಂದಿದ್ಯೋ ಫಿಲಿಪೀನಲ್ಲಿ ಇದು ಕೂಡ ಬಂದಿರೋದು ಪರೋಶ ಅಂತ ವರ್ಡ್ ವರ್ಡಿಂದಾನೆ ಏನ್ ಇಂದ ಬಂದಿರೋದು ಅಂತ ಹಾಕ್ಬೋದಾಗಿತ್ತಲ್ಲ ನಾನು ಬರ್ತಾ ನಾನು ಬರ್ದೇ ಇರ್ಬೇಕಾಗಲು ಅಂತ ಬಿಟ್ಟು ಅಪೋಸ್ಟ್ ಪೋಲ್ ಹಾಕ್ಬೋದಾಗಿತ್ತಲ್ಲ ಹಂಗಾಕದ್ರ ಹಾಕ್ಬಿಟ್ಟ ವಾರ್ತೆನ ಓದಿ ಅರ್ಥನೇ ಬರಲ್ಲ ಅದರ ನಾನ್ ಬರ್ತಾ ಇರ್ಬೇಕಾರ ನಾನು ಹೋಗ್ತಾ ಇರ್ಬೇಕು ಅಂತ ಹೇಳಕ್ ಅರ್ಥ ಬರಲ್ಲ ಅದು ನಾನು ಸಭೆಯಲ್ಲಿ ಇರ್ಲಿ ಸಭೆಯಲ್ಲಿ ಇಲ್ದ್ರೆ ಇರ್ಲಿ ಅಲ್ರ ನಾನ್ ನಿಮ್ ಮಧ್ಯದಲ್ಲಿ ಇರ್ಲಿ ಇಲ್ದ್ರೆ ಇರ್ಲಿ ಹೌ ಭಯ ಭೀತಿನ ನಿಮ್ ರಕ್ಷಣೆ ಸಾಧಿಸ್ಟ್ ಹೇಳ್ತಾ ಇದಾರೆ ಅರ್ಥ ಐತ್ರ ಅಂದ್ರೆ ಇಲ್ಲಿ ಪರೋಕ್ಷ ಅಂತ ವಾರ್ತೆ ಅಂತ ಅರ್ಥ ಏನಪ್ಪಾ ಅಂದ್ರೆ ಪ್ರಸನ್ನತೆ ಪ್ರತ್ಯಕ್ಷನಾಗಿರೋದಿಕ್ಕೆ ಇರುವಂತ ಸೂಚನೆಗಳು ಅರ್ಥ ಆಯ್ತಾರ ಆಮೇಲೆ ಇನ್ನೊಂದು ಯೋಚನೆ ಮಾಡ್ರೀಂತೀನಿ ಇವಾಗ ಇಲ್ಲಿ ಒಂದ್ ಸೂಚನೆ ನೋಡಿದ್ರಿ ಕರೆಕ್ಟಾ ಹ ಇವಾಗ ಇನ್ನೊಂದ್ ಸೂಚನೆ ನೋಡಿದ್ರೆ ಏನ್ ಸೂಚನೆ ನೋಡಿದ್ರಿ ಎಲ್ಲಿ ಅಂತಂದ್ರೆ ಒಂದನೇ ಕುರಿಂತದಲ್ಲಿ ನೋಡಲ್ಲ ಕುರಿತದಲ್ಲಿ ಕೊರೆಂತದಲ್ಲಿ ನೋಡಲ್ಲ ನಾಲ್ಕನೇ ಅಧ್ಯಾಯ ಒಂದನೇ ನಾಲ್ಕನೇ ಅಧ್ಯಾಯ ಐದನೇ ವಾಕ್ಯ ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ ಕರ್ತನು ಬರುವ ತನಕ ತಡೆಯಿರಿ

ಇವಾಗ ಗುಪ್ತ ಕಾರ್ಯಗಳೆಲ್ಲ ಹೊರಗಡೆ ಬರ್ತಾ ಒಂದ್ ರಿಪ್ಲೈ ಕೊಡ್ಲಿ ಇರಿ ಮೋಹನ್ ಬದರ್ ನೀವು ಸ್ವಲ್ಪ ವೈಟ್ ಮಾಡಿ ಸಿಸ್ಟರ್ ರಿಪ್ಲೈ ಕೊಡ್ಲಿ ಓಕೆನಾ ಸಿಸ್ಟರ್ ಹೇಳಿ ಕಾರ್ಯಗಳು ಗುಪ್ತ ಕಾರ್ಯಗಳು ಅಂತಂದ್ರೆ ಇವಾಗ ರಹಸ್ಯವಾಗಿ ನಡೆಯುವ ಯಾರಿಗೂ ಗೊತ್ತಿಲ್ದಿರಂತ ಕಾರ್ಯಗಳು ಅದರ ಅನ್ಯಾಯ ಮೋಸ ವಂಚನೆ ಅದರ ಇವೆಲ್ಲ ಎಲ್ಲ ಹೊರಗಡೆ ಬೈಲಿಗೆ ಎಲ್ಲರಿಗೂ ಗೊತ್ತಾಗ ತರ ಮಾಡ್ತಾರ ಇಲ್ಲ ಇವೆಲ್ಲ ಹೆಂಗ್ ನಡೆಯೋದು ಗುಪ್ತವಾಗಿ ಮಾಡೋದು ಕರೆಕ್ಟಾ ಒಬ್ಬರಿಗೆ ಮರ್ಡರ್ ಮಾಡೋದಿರ್ಬೋದು ಒಬ್ಬರ ಮೇಲೆ ಅತ್ಯಾಚಾರ ಮಾಡೋದಿರ್ಬೋದು ಒಬ್ಬರಿಗೆ ಮೋಸ ಮಾಡೋದಿರ್ಬೋದು ಒಬ್ಬರಿಗೆ ದ್ರೋಹ ಮಾಡೋದಿರ್ಬೋದು ಒಬ್ಬರಿಗೆ ವಂಚನೆ ಮಾಡೋಂಥದ್ದಿರ್ಬೋದು ಅದರ ಇವೆಲ್ಲ ನಡೆಯೋದು ಗುಪ್ತವಾಗಿ ನಡೀತದ ಇಲ್ವಾ ಇವಾಗ ಬೈಬಲ್ ಏನ್ ಹೇಳ್ತದೆ ಏನ್ರೀ ಇವೆಲ್ಲವನ್ನು ಹೊರಗಡೆ ತರಂತ ಕಾಲ ಏನಾಗ್ತದಂತೆ ಬರ್ತ ಯಾವಾಗ ಬರ್ತದೆ ಬರುವ ಕರ್ತನ ಬರುವತನಕ ಆ ನೀವು ಬರುವತನಕ ಅಲ್ಲ ಬಂದ ಮೇಲೆ ಕರೆಕ್ಟಾ ಬಂದ ಮೇಲೆ ಏನಂತ ಅಂದ್ರೆ ಇವೆಲ್ಲ ಬೈಲ್ಗೆ ಬರ್ತ ಆ ನೀವೇ ಹೇಳ್ರಿ ಇವಾಗ ನಾವು ಒಂದು 30 ಇಯರ್ಸ್ ಬಿಫೋರ್ ಹೋಗೋಣ ಅಂದ್ರಾ 30 ವರ್ಷ 20 ವರ್ಷ ಮುಂಚೆ ಹೋದ್ರೆ ಇವತ್ತೇನು ಅನ್ಯಾಯ ನಡೀತಾ ಇತ್ತೋ ಅವತ್ತು ನಡೀತಾ ಇತ್ತೋ ಇಲ್ವಾ ಇವಾಗ ಆ ಕಾಲದಲ್ಲಿ ಯಾಕೆ ಯಾರಿಗೂ ಗೊತ್ತಾಗಿಲ್ಲ ಇಂಟರ್ನೆಟ್ ಹಾ ಕರೆಕ್ಟ್ ಹೇಳಿದ್ರಿ ಸ್ಟಾರ್ ಸೂಪರ್ ಸ್ಟಾರ್ ಪರವಾಗಿಲ್ಲ ಎಲ್ಲ ಅರ್ಥ ಮಾಡ್ಕೊಂತಿದಾರೆ ಹಿಂಗೆ ಅರ್ಥ ಮಾಡ್ಕೊಬೇಕು ಅಲ್ವರ ನನ್ ಸಾಮಾನ್ಯ ಪ್ರಶ್ನೆಗಳು ಏನ್ ಗೊತ್ತಾಗಲ್ಲ ನಿಮ್ಗೆ ಬೇಜಾರಾಗ್ತಾರೆ ಅಂತ ಆಕ್ಚುಲಿ ನಾವು ಒಂದ್ ಲೆವೆಲ್ ಅಲ್ಲಿ ಹಿಂಗೆ ತಗೋಬೇಕು ಆಕ್ಚುಲಿ ಪ್ರಶ್ನೆಗಳಾಗ್ತಾ ಇಂಟರ್ನೆಟ್ ಇಲ್ಲ ಅಷ್ಟ ಸೂಪರ್ ಆಗಿ ಕರೆಕ್ಟ್ ಆಗಿ ಹೇಳಿದ್ರೆ ಇಂಟರ್ನೆಟ್ ಏನ್ ಮಾಡ್ತದೆ ಇಂಟರ್ನೆಟ್ ಆ ಪದದ ಅರ್ಥ ಏನ್ ಗೊತ್ತಾ ಇಂಟರ್ ಅಂದ್ರೆ ಏನ್ ಅರ್ಥ ಹಂದ್ರೆ ಇಂಟರ್ನೆಟ್ ಅಲ್ಲಿ ಏನು ನೆಟ್ ಅಂದ್ರೆ ಏನು ಕನೆಕ್ಷನ್ ವೆರಿ ಗುಡ್ ಇಂಟರ್ ಕನೆಕ್ಷನ್ ಏನ್ ಗೊತ್ತಾ ಹಲವಾರು ಜನಗಳಿಗೂ ಬೇರೆ ಬೇರೆ ಜನಗಳಿಗೂ ಆಗಂತ ಏನ್ರಿ ಕನೆಕ್ಷನ್ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲೋ ಜಾಗದಲ್ಲಿ ಏನೋ ಸೀಕ್ರೆಟ್ ಆಗಿ ನಡೆಯುವಂತದ್ದು ನಾವೇನ್ ಮಾಡ್ಬೋದು ಇಲ್ಲೇ ಕೂತ್ಕೊಂಡು ಸ್ಪಾಟ್ ಅಲ್ಲಿ ಲೈವ್ ಆಗಿ ಏನ್ ಮಾಡ್ಬೋದು ಇವತ್ತು ನೋಡ್ಬೋದು ಅಲ್ವರಾ ನೋಡಪ್ಪ ಇವಾಗ ಮೊದಲೇ ಮಹಾಯುದ್ಧ ನಡೀತು ಕರೆಕ್ಟಾ ಎರಡನೇ ಮಹಾಯುದ್ಧ ನಡೀತು ಅಲ್ಲಿ ಎಷ್ಟೆಷ್ಟೋ ಜನಗಳನ್ನ ಮೋಸವಾಗಿ ಸಾಯ್ಸಾಕಿರ್ತಾರೆ ನಮ್ಗ್ ಗೊತ್ತಿಲ್ಲ ಅತ್ಯಾಚಾರ ಮಾಡಿರ್ಬೋದು ಅದರ ಎಸಿಕೆ ಕೆಲಸ ಮಾಡಿರ್ಬೋದು ಮೋಸ ಮಾಡಿರ್ಬೋದು ಅವ್ರಿಗೆ ಹೆಂಗೋ ರೀತಿಯಲ್ಲಿ ಸಾಯಿಸಿರ್ಬೋದು ಅನ್ಯಾಯ್ ಸಾಯಿಸಿರ್ಬೋದು ನಮಗ್ ಗೊತ್ತಾ ಇದು ಇದು ನಮಗ್ ಗೊತ್ತಾಗ್ತದೆ ಇವತ್ತು ನಮಗ್ ಗೊತ್ತಾಗ್ತದಾ ಹೇಳ್ರಿ ಯುದ್ಧದಲ್ಲಿ ಯಾರೋಬ್ರು ಯಾರನ್ನೊಬ್ಬರು ಸಾಯಿಸಿದ್ರೆ ನಮ್ಗ್ ಗೊತ್ತಾಗ್ತಾರೆ ಇವತ್ತು ಹಳೆ ಕಾಲದಲ್ಲಿ ಸಾಯಿಸಿದ್ರೆ ನಮ್ಗ್ ಗೊತ್ತಾಗ್ತಾರೆ ಇವತ್ತು ಇಲ್ಲ ಸರಿ ಇವತ್ತು ಸಾಯಿಸಿದ್ರೆ ಯಾರಾದ್ರು ಯುದ್ಧದಲ್ಲಿ ನಮಗ್ ಕಣ್ಣಿಡಿಬೋದ ಇಲ್ವಾ ಅಲ್ವರ ಹೇಗೆ ಆಗಲ್ವಾ ಸರಿ ಅಲ್ವರ ಎಲ್ಲರೂ ಕಂಡಿಡಿಕಾಗಲ್ಲ ಹಂಡ್ರೆಡ್ ಆಫ್ ಆದರೆ ಮುಖ್ಯವಾಗಿರೋ ವಿಚಾರಗಳೇ ಮಾಡೋದು ನಾವು ಕಂಡಿಡಿಬೋದು ಉದಾಹರಣೆಗೆ ಹೇಳ್ಬೇಕಾದ್ರೆ ಇವಾಗ ಇಸ್ರೇಲು ಮತ್ತು ಹಮಾಸ್ ಯುದ್ಧ ಏನು ನಡೀತಾ ಇದೆ ನಡೀತಾ ಇದೆ ಇದು ನಾವು ಲೈವ್ ಆಗಿ ನೋಡ್ಬೋದಾ ಇಲ್ವಾ ನೋಡ್ಬೋದು ಹೇಗೆ ಅಂದ್ರೆ ಒಬ್ಬೊಬ್ಬರು ಸೋಲ್ಜರ್ಗಳಿಗೆ ಕ್ಯಾಮ್ರಾ ಹಾಕಿದ್ದಾರೆ ಕರೆಕ್ಟಾ ಆ ಕ್ಯಾಮ್ರಾ ಅಲ್ಲಿ ಆ ವ್ಯಕ್ತಿ ಯಾರನ್ನ ಸಾಯಿಸ್ತಾನೆ ಏನಕ್ಕೆ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ಏನಾಗಿರ್ತಾರ ಗೊತ್ತಾ ಅದನ್ನ ನಾವೇನ್ ಮಾಡ್ಬೋದು ನೋಡ್ಬೋದು ಹೌದಾ ಇಲ್ವಾ ಹೌದಾ ಇವಾಗ ಹಂಗದ ಗುಪ್ತವಾಗಿರೋದೆಲ್ಲ ಬಯಲಿಗೆ ಬರ್ತೈತ ಇಲ್ವಾ ಬರ್ತೈತ ಇಲ್ವಾ ಒಂದ್ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳಿದ್ ನಾನು ಇವಾಗ ನೆಕ್ಸ್ಟ್ ಒಂದ್ ಎಕ್ಸಾಂಪಲ್ ಬರ್ತೀನಿ ನೋಡಿ ಇವಾಗ ಒಂದ್ ಕಾಲದಲ್ಲಿ ಸ್ಕೂಲ್ ನಲ್ಲಿ ಮೇಸ್ಟ್ಗಳು ಮಕ್ಕಳ ಜೊತೆಗೆ ಕೆಡ್ತಾಗ್ ನಡ್ಕೊಂತ ಇದ್ರ ಇಲ್ವಾ ನಡ್ಕೊಂತ ಇದ್ರು ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇಲ್ಲ ಯಾವಾಗ ಒಂದ್ ಸ್ಕೂಲ್ ಅಲ್ಲಿ ಒಂದ್ ಮಗುಗೆ ಹತ್ಯೆ ಆಯ್ತು ಆ ಮಕ್ಕಳು ಅವ್ರ ತಂದೆ ತಾಯಿಗಳು ಎಂತರ ಅದನ್ನ ಬೈಲಿಗೆ ಶುರು ಮಾಡಿದ್ರು ಕಂಪ್ಲೇಂಟ್ ಮಾಡಿ ದೊಡ್ಡದಾಗಿ ಶುರು ಮಾಡಿದ್ರು ಅವಾಗ ಕಂಪಲ್ಸರಿ ಏನ್ ಮಾಡಿದ್ರು ಇವಾಗ ಎಲ್ಲಾ ಸ್ಕೂಲ್ ಅಲ್ಲಿ ಏನಾಗಬೇಕು ಕ್ಯಾಮರಾ ಎಸ್ ಸಿ ಕ್ಯಾಮೆರಾ ಹಾಕ್ಬೇಕು ಗೊತ್ತಾ ಆಮೇಲೆ ಕ್ಲಾಸ್ ಒಳಗಡೆ ಕೂಡ ಕ್ಯಾಮೆರಾ ಇರಬೇಕು ನಿಮಗೆಲ್ಲ ಐತೆ ಇಲ್ಲೋ ಮಕ್ಳುಗಳಿಗೆ ನಿಮ್ ಸ್ಕೂಲಲ್ಲಿ ಮಕ್ಳು ಹೋಗೋ ಸ್ಕೂಲ್ ಐತೆ ಇಲ್ಲೋ ನನ್ಗೆ ಬೆಂಗಳೂರಲ್ಲಿ ಮಾತ್ರ ಒಂದೊಂದು ಮಕ್ಕಳುಗಳು ಕ್ಲಾಸ್ ರೂಮ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಏನಾಗಿದೆ ಇದೆ ಅದರ ಬೇಕಾದ್ರೆ ತಂದೆ ತಾಯಿಗಳು ಮನೆಯಲ್ಲೇ ಕೂತ್ಕೊಂಡು ತನ್ನ ಮಗ ಏನು ಓದ್ತಾ ಇದ್ದಾನೆ ಟೀಚರ್ ಏನ್ ಟೀಚ್ ಮಾಡ್ತಾರೆ ಅಂತ ಏನ್ ಕೂತ್ಕೊಂಡು ನೋಡಬಹುದು ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಸಿ ಸಿ ಕ್ಯಾಮ್ರಾ ಐತ ಇಲ್ವಾ ಹಾ ನಿಮ್ಮ ನಿಮ್ಮ ಊರಲ್ಲೆಲ್ಲ ಏನು ಇಲ್ಲ ಹಂಗಾರೆ ಇವಲ್ಲ ಇಲ್ಲ ಇಲ್ಲ ಊರಲ್ಲಿ ಇದೆ ಮತ್ತೆ ಹೇಳ್ರಿ ಯಾಕೆ ಹೇಳಕ್ ಭಯ ಪಡ್ತೀರಾ ಅಲ್ವರ ಇದನ್ನೇ ಹೇಳೋದು ಗುಪ್ತವಾಗಿರೋದ್ನೆಲ್ಲ ಏನ್ ಮಾಡ್ತಾವ್ರ ಎಸ್ ಕ್ರಿಸ್ತಾ ಇದು ಎಕ್ಸಾಂಪಲ್ ನಾನು ಹೇಳೋದು ಇದ್ನ ಎಲ್ಲಾ ಫೀಲ್ಡ್ ತೊಳಿಷ್ಟರ್ ಯಾವ ಯಾವ ಫೀಲ್ಡ್ ಬೇಕಾದ್ರೆ ತಗೊಳ್ಳಿ ನೀವು ಪೊಲಿಟಿಕಲ್ ತೋ ಅಂತೀರಾ ಪೊಲಿಟಿಷಿಯನ್ಸ್ ಏನನ್ನೆಲ್ಲ ಗುಪ್ತವಾಗಿ ಮಾಡಿದ್ರ ಇವಾಗೆಲ್ಲ ಬೈಲಿ ಬರ್ತೈತಾ ಇಲ್ವಾ ಬೈಲಿಗೆ ಬರ್ತೈತ ಇಲ್ವಾ ಹೆಂಗ್ ಹೆಂಗ್ ಎಲ್ಲ ಏನ್ ಎಕ್ಸಾಂಪಲ್ ಹೇಳ್ತಾರೆ ಎಷ್ಟ ಬೈಲಿಗೆ ಬರ್ತೇನೆ ಅಂತ ನೀವು ಏನ್ ಎಕ್ಸಾಂಪಲ್ ಹೇಳ್ತೀರಾ ಏನಿನ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಿಕ್ಕೆ ನ್ಯೂಸ್ ವೆರಿ ಗುಡ್ ಸ್ಟಾರ್ ನ್ಯೂಸ್ ಅಲ್ಲಿ ಯಾವ ನ್ಯೂಸ್ ಎಕ್ಸಾಂಪಲ್ ಹೇಳಿ ಎಲ್ಲ ನ್ಯೂಸ್ ಆಲ್ಮೋಸ್ಟ್ ಮತ್ತೆ ಸೋಶಿಯಲ್ ಮೀಡಿಯಾ ಹಾ ಏನ್ ನ್ಯೂಸ್ ಹೇಳಿ ನ್ಯೂಸ್ ಅಲ್ಲಿ ಯಾವ ನ್ಯೂಸ್ ಎಕ್ಸಾಂಪಲ್ ಹೇಳಿ ಒಂದು ಒಂದು ಉದಾಹರಣೆ ಕೊಡಿ ಇವಾಗ ನಿನ್ ಮಳೆ ಬಂದು ಮೂರ್ airport ಗಳೆಲ್ಲ ಇದಾಯ್ತಲ್ಲ ಆಕ್ಸಿಡೆಂಟ್ ಆಯ್ತು ಕುಸಿತ ಇನ್ನ ಕ್ಲಿಯರ್ ಆಗಿ ಅದೆಲ್ಲ ಗುಪ್ತವಾಗಿ ನಡೆಯುವಂತದಲ್ಲ ಅದು ಬೈಲಾಗ್ ನಡೆದಿದೆ ಗುಪ್ತವಾಗಿ ನಡೆದಿದೆ ಯಾವ್ದು ಗೊತ್ತಾ ಇವಾಗ ನಮ್ಮ ಹ ನೋಡಿ ಇವಾಗ ಅವ್ನ್ ಮರ್ಡರ್ ಮಾಡಿದ್ದು ಯಾರು ಗೊತ್ತಿತ್ತು ಯಾರು ಗೊತ್ತಿರ್ಲಿಲ್ಲ ಆಮೇಲೆ ಇವಾಗ ರೇವಣ್ಣ ಕುಮಾರಸ್ವಾಮಿ ವಂಶದವರು ಪ್ರಜ್ವಲ್ ರೇವಣ್ಣ ಹ ಅವ್ರು ಮಾಡಿರೋದೆಲ್ಲ ಗುಪ್ತವಾಗಿ ಮಾಡಿರೋದು ಇದು ಯಾರಿಗೂ ಗೊತ್ತಿತ್ತಾ ಇಲ್ಲ ಏನಾಗಿದೆ ಇವಾಗ ಪಬ್ಲಿಕ್ ಏನಾಗಿದೆ ಬನ್ನಿದೆ ಅಲ್ವರಾ ಇದು ಎಕ್ಸಾಂಪಲ್ ಇದು ಪೊಲಿಟಿಕಲ್ ತೋಳಿ ಇವಾಗ ಪೊಲಿಟಿಕಲ್ ಎಕ್ಸಾಂಪಲ್ ಇವಾಗ ಏನ್ರಿ ನೀವ್ ಇದೇ ತರ ಫೈನಾನ್ಶಿಯಲ್ ಮಾರ್ಕೆಟ್ ಬನ್ನಿ ಫೈನಾನ್ಸ್ ಮಾರ್ಕೆಟ್ ಅಲ್ಲಿ ಮೋಸ ಮಾಡಿಲ್ವಾ ಯಾರು ಆರ್ಥಿಕ ಒಂದು ಸಂಸ್ಥೆಗಳಲ್ಲಿ ಯಾರೋ ಮೋಸನೆ ಮಾಡಿಲ್ವಾ ಮಾಡಿದಾರ ಇಲ್ವಾ ಯಾರು ಎಕ್ಸಾಂಪಲ್ ಹೇಳ್ರಿ ಯಾರಿಗಾರು ಎಕ್ಸಾಂಪಲ್ ಗೊತ್ತಿದ್ ಯಾರು ಮಾಡಿರೋದು ಮೋಸ ಮಾಡಿರೋದು ಮೋಸ ಮಾಡಿ ನಮ್ ದೇಶನ ಬಿಟ್ಟು ಹೋಗ್ಬಿಟ್ಟವ್ರೆ ವೆರಿ ಗುಡ್ ವಿಜಯ್ ಮಲ್ಯ ಆಮೇಲೆ ಒಂದ್ ಲಿಸ್ಟ್ ಐತೆ ಅದರ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದರ ಮೋದಿ ನಿರ್ವಾ ಮೋದಿ ಡೈಮಂಡ್ ಮರ್ಚೆಂಟ್ ಅದರ ಹ ಇವರೆಲ್ಲ ಏನಾಗೋರೆ ಮೋಸ ಮಾಡಿ ಅದು ಏನು ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ಸಾವಿರಾರು ಕೋಟಿಗಳು ಸಾವಿರ ಕೋಟಿ ಏನ್ರಿ ಒಂದ್ ಸಾವಿರ ಎರಡ್ ಸಾವಿರ ಕೋಟಿ ಅಲ್ಲ ಒಂಬತ್ತು ಸಾವಿರ ಎಪ್ಪತ್ ಸಾವಿರ ಕೋಟಿ ಹ ಎಂಬತ್ ಸಾವಿರ ಕೋಟಿ ಏನ್ರಿ ಸಾವಿರ ರೂಪಾಯಿ ಅಂದ್ರೆ ಗ್ರೇಟ್ ಅದೊಂದು ಸಾವಿರ ಕೋಟಿಯನ್ನು ಏನ್ರಿ ಅಪ್ಪಾ ಬಾ ಎಷ್ಟಾಯ್ ದುಡ್ಡು ಇವೆಲ್ಲ ನೋಡಿ ಯಾರ್ಗೂ ಗೊತ್ತಿರಲಿಲ್ಲ ಇವೆಲ್ಲ ಏನಾಗಿದೆ ಇವೆಲ್ಲ ಗುಪ್ತವಾಗಿರೋದಿಲ್ಲ ಬೈಲ್ಗೆ ಏನಾಗಿದೆ ಇವತ್ತ ಬಂದಾಯ್ತ ಇಲ್ವಾ ಆಮೇಲೆ ಯೋಚನೆ ಮಾಡಿ ಒಂದ್ ಕಾಲ್ನಲ್ಲಿ ಒಂದ್ ಒಂದ್ ಹತ್ತು ವರ್ಷ ಮುಂಚೆ ಹೋಗಿ ಹತ್ ವರ್ಷ ಮುಂಚೆ ಹೋದ್ರೆ ನಮ್ ಗೂಗಲ್ ಪೇ ಫೋನ್ ಪೇ ಅವೆಲ್ಲ ಐತಾ ಇರ್ಲಿಲ್ಲ ಎಲ್ಲ ಬರೀ ಕ್ಯಾಶ್ ಇವಾಗ ಏನಾಗ್ಬಿಟ್ಟಿದೆ ಅರ್ಧಕ್ಕೆ ಅರ್ಧ ಏನಾಗ್ಬಿಟ್ಟಿದೆ ಕಮ್ಮಿ ಎಲ್ಲ ಬ್ಯಾಂಕ್ ಮುಖಾಂತರ ಏನಾಗ್ಬೇಕು ಆಗ್ಬೇಕು ಆಮೇಲೆ ನೀವೇನೋ ಪ್ರಾಪರ್ಟಿ ರೂಲ್ಸ್ ಇದೆ ಏನ್ ರೂಲ್ಸ್ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ಗೊತ್ತಿದ್ಯಾ ಕ್ಯಾಶ್ ಅಲ್ಲಿ ಟ್ರಾನ್ಸಾಕ್ಷನ್ ಎಷ್ಟಿದೆ ಲಿಮಿಟು ಹಣಕಾಸು ಮುಖಾಂತರ ಎಷ್ಟವರ್ಗು ಟ್ರಾನ್ಸಾಕ್ಷನ್ ಮಾಡಬಹುದು ಯಾರು ಗೊತ್ತಿದ್ಯಾ ಎಷ್ಟಿದೆ ಒನ್ ಎಷ್ಟೋ ಒನ್ ಲ್ಯಾಕ್ ತೌಸಂಡ್ ಎರಡು ಲಕ್ಷದ ಮೇಲೆ ಮಣಂಗಿಲ್ಲ ಎರಡು ಲಕ್ಷ ಒಳಗಡೆ ಕ್ಯಾಶ್ ಟ್ರಾನ್ಸಾಕ್ಷನ್ ಇರ್ಬೇಕು ಆಯ್ತರ ಅದಕ್ಕಿಂತ ಮೇಲೆ ಮಣಂಗಿದ್ರೆ ಎದ್ರ ಮುಖಾಂತರ ಮಾಡ್ಬೇಕು ಅಂದ್ರೆ ಬ್ಯಾಂಕ್ ಮುಖಾಂತರ ಮಾಡ್ಬೇಕು ಅಂತ ರೂಲ್ಸ್ ಏನಾಗಿದೆ ಇದೆ ಅರ್ಥ ಆಯ್ತಾರ ಆಮೇಲೆ ಐವತ್ ಸಾವಿರಕ್ಕೆ ಮೇಲ್ಪಟ್ಟಂತ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅದ್ಗೆ ನಿಮ್ ಪ್ಯಾನ್ ಕಾರ್ಡ್ ಏನ್ ಮಾಡೋದು ಕಂಪಲ್ಸರಿ ಕೊಡಬೇಕು ಗೊತ್ತಾ ಗೊತ್ತಿಲ್ಲ ಇವೆಲ್ಲ ನಿಮ್ಗೆ ಗೊತ್ತು ಬ್ರದರ್ ಇವಾಗ ಈ ಯೋಚನೆ ಮಾಡಿ ಒಂದ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಬಿಫೋರ್ ಇವೆಲ್ಲ ಇತ್ತ ಏನ ಕೇಳೋರ ಕೇಳ್ತಾ ಇದ್ರ ಯಾರಾದ್ರ ಯಾರು ಕೇಳ್ತಾ ಇರ್ಲಿಲ್ಲ ನೀನ್ ಇಷ್ಟ ಬಂದ ದುಡ್ಡು ಬ್ಯಾಂಕ್ ಅಲ್ಲಿ ಹಾಕೋ ಇಷ್ಟ ಬಂದ ಬ್ಯಾಂಕ್ ಅಲ್ಲಿ ತೆಗಿ ಎಲ್ಲ ಏನ್ ಮಾಡಿದ್ರು ಮನೇಲೆ ದುಡ್ಡು ಕಂತ್ ಕಟ್ಲಾ ಜೋಸ್ ಇಟ್ಕೊಂಡಿದ್ರು ಅದರ ನೋಟ್ ಬ್ಯಾನ್ ಮಾಡಿದ್ರು ಎಲ್ಲ ಏನಾಗೋಯ್ತ ನೋಟ್ ಬ್ಯಾನ್ ಮಾಡಿದ ತಕ್ಷಣ ಏನಾದ್ರು ಎಲ್ಲರೂ ಹ ಎಲ್ಲ ಬ್ಯಾಂಕ್ ಕೊಡೋದ್ರು ಯಾಕೆ ದುಡ್ಡು ಇಟ್ಟಿದ್ರೆ ಜಮಾ ಮಾಡಿದ್ರೆ ವಾಪಸ್ ಬರ್ತಾರೆ ಅಂತ ಕರೆಕ್ಟ್ ಆಗ್ರ ಗುಪ್ತವಾಗಿರೋದ್ರಲ್ಲ ಏನಾಗಿದೆ ಇವತ್ತು ಹೊರಗಡೆ ಏನಾಗಿದೆ ಬಂದಿದೆ ಮಾಡ್ತಾ ಇದು ಎಕ್ಸಾಂಪಲ್ಸ್ ನಾನು ಹೇಳೋದು ಉದಾಹರಣೆಗಳು ಈ ತರ ಉದಾಹರಣೆಗಳು ನೀವು ಒಂದೊಂದೇ ತಕ್ಕೊಂಡ್ ಬನ್ನಿ ನಾವಿರೋ ಗಳಿಗೆ ಕ್ರಿಸ್ತನ ಬರ್ತಾ ಇದಾರೆ ಅಂತಲ್ಲ ಅವ್ರು ಬಂದು ನಿಂತಿರೋದಿಕ್ಕೆ ಮಾಡ್ತಾರಂತ ಕೆಲಸಗಳಿಗೆ ಇವೆಲ್ಲ ದೊಡ್ಡ ಸೂಚನೆಗಳು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದು ಯೋಚನೆ ಮಾಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿದಂತ ಒಂದು ಗೋಟಾಲಗಳನ್ನ ಇವತ್ತು ಬೈಲಿಗೆ ತರ್ತಾರೆ ಅಂತಂದ್ರೆ ಅಷ್ಟು ಸಾಮಾನ್ಯವಂತ ವಿಚಾರ ಅಲ್ಲ ಯೋಚನೆ ಮಾಡಿದಿನಿ ಇವತ್ತು ಅರವಿಂದ್ ನ ಏನ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಡೆಲ್ಲಿ ಕರೆಕ್ಟಾ ಇತಿಹಾಸದಲ್ಲೇ ಚೀಫ್ ನ ಅರೆಸ್ಟ್ ಮಾಡಿರೋದು ಫಸ್ಟ್ ಟೈಮ್ ಆಯ್ತರ ಆಮೇಲೆ ನಮ್ಮ ದೇಶದ ಒಬ್ಬ ಪ್ರಧಾನಮಂತ್ರಿ ಇದ್ರು ಅವ್ರ ಮೇಲೆ ಫೋರ್ ಟ್ವೆಂಟಿ ಅಂತ ಕೇಸ್ ಹಾಕಿದ್ರು ಯಾರು ಗೊತ್ತಾ ಮಾಜಿ ಪ್ರಧಾನಮಂತ್ರಿ ಅವರು ತೀರೋಗ್ಬಿಟ್ರು ಅವ್ರ ಮೇಲೆ ಒಂದು ಫೋರ್ ಟ್ವೆಂಟಿ ಅಂತ ಕೇಸ್ ಹಾಕಿದ್ರು ಯಾರು ಗೊತ್ತಾ ಹಾಂ ಅವರು ಇದೇ ಥರ ಸ್ಕ್ಯಾಂಡಲ್ ಮಾಡಿದರು ಅದರ ಪಿ ವಿ ನರಸಿಂಹರಾವ್ ಅದರ ಅವ್ರು ಏನಬಿಟ್ರ ಅಷ್ಟೊತ್ತಿಗೆ ಮರಣ ಬಂದ್ಬಿಟ್ಟು ಫೋರ್ ಟ್ವೆಂಟಿ ಕೇಸ್ ಹಾಕ್ಬಿಟ್ಟು ಅವ್ರಿಗೆ ಏನು ಮಾಡಿದ್ರು ಅವ್ರಿಗೆ ಅಷ್ಟೊತ್ತಿಗೆ ಏನಬಿಟ್ರು ಇವ ಟೋಟ್ಲಿ ಆಲ್ಮೋಸ್ಟ್ ಗಾನ್ ಅಲ್ವರ ಇವತ್ತು ಏನ್ರಿ ಗುಪ್ತವಾಗಿರೋಂಥ ಎಲ್ಲ ಕೆಲಸಗಳು ಇದೆ ಬೈಲಿಗೆ ಬರ್ತಿದೆ ಇವೆಲ್ಲ ನಾನು ಹೇಳೋದು ಎಕ್ಸಾಂಪಲ್ಸ್ ನೋಡಿ ತೊಗೊಳ್ಳಿ ಏನಪ್ಪ ಹಾ ನೀವು ಸೋಷಲ್ ಫೀಲ್ಡಲ್ಲಿ ತೊಗೊಳ್ಳಿ ಪೊಲಿಟಿಕಲ್ ಸೋಷಿಯಲ್ ಫೀಲ್ಡಲ್ಲಿ ಎಲ್ಲ ಹೊಡ್ತಾ ಇದೀರಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೆಲ್ಲ ಮಾಡ್ತಾರೆ ಎಲ್ಲ ಹೊರಗಡೆ ಬರ್ತಾರೆ ಡ್ರಗ್ಸ್ ನೋಡೋದು ಇದು ಎಕ್ಸೆಟ್ರಾ ಎಲ್ಲ ಬೈಲಿಗೆ ಬರ್ತೈತೆ ನೋಡುತ್ತೆ ಒಂದು ಒಂದು ಲಿಂಕ್ ಪೊಲಿಟಿಕಲ್ ಫೀಲ್ಡಲ್ಲಿ ಯಾವ ಪೊಲಿಟಿಷಿಯನ್ಸ್ ಸ್ಪೇರ್ ಇಲ್ಲ ರೀ ಎಲ್ಲ ಹೊರ್ಗಡೆನಾಗ್ತೈತೆ ಬರ್ತೈತೆ ಅದರ ಆಮೇಲೆ ಓ ಫೈನಾನ್ಷಿಯಲ್ ಫೀಲ್ಡಲ್ಲಿ ಯಾರೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೆಲ್ಲ ಮೋಸ ಮಾಡ್ತಾರೆ ಎಲ್ಲ ಏನೋ ಬಿಡ್ತಾವೆ ಬಂದ್ಬಿಡ್ತವಲ್ಲ ರಿಲಿಜಿಯಸ್ ಫೀಲ್ಡ್ ತಗೊಳ್ಳಿ ಯಾರಕ್ಕಾಗ ಧಾರ್ಮಿಕ ಸಂಸ್ಥೆಗಳಲ್ಲಿ ಯಾರು ಅನ್ಯಾಯ ಮೋಸ ಒಳಗಡೆ ಏನು ತರಲೆ ಕೆಲಸ ಮಾಡ್ತಾ ಇಲ್ವಾ ಮಾಡ್ತಾವ್ರೆ ಎಷ್ಟೋ ಸ್ವಾಮೀಜಿಗಳು ಏನ್ರಿ ಓ ಕಾವಿ ಬಟ್ಟೆ ಹಾಕೊಂಡು ಒಳ್ಳೆ ದೇವ್ರ ಹೆಸರು ಹಿಡ್ಕೊಂಡು ಕೆಟ್ಟ ಕೆಲಸ ಮಾಡಿಲ್ವಾ ಮಾಡಿದಾರೋ ಇಲ್ವಾ ಅದೆಲ್ಲಾ ಏನಪ್ಪ ಎಲ್ಲಾ ಲೈನ್ ಇದ್ದೀರಾ ಎಲ್ಲಾ ಮ್ಯೂಟ್ ಆಗ್ಬಿಟ್ರ ನಮ್ಗೆ ಯಾಕೆ ಏನಾರ ಹೇಳ್ಕೊಳ್ಳಿ ಬರ್ದೋರ್ ಅಂದ್ಬಿಟ್ಟು ಆ ಎಲ್ಲಾ ಕೆಲಸಗಳೆಲ್ಲ ಮಾಡಿದಾರ ಇಲ್ಲ ಮೋಸವಾದ್ ಕೆಲಸಗಳ್ ಮಾಡಿದಾರಾ ಇಲ್ವಾ ಹೌದ್ರಿ ಮಾಡಿದ್ರಿ ಇವಾಗೆಲ್ಲ ಬೈಲಿಗ್ ಬಂತೋ ಇಲ್ವ ಅವೆಲ್ಲ ಇವಾಗ ಹಂಗಂತೇನು ಇದಕ್ಕಿಂತ ಮುಂಚೆ ಇದ್ರೆಲ್ಲಾ ತುಂಬಾ ಒಳ್ಳೆಯವರು ಅವ್ರ ಏನು ಮಾಡಿಲ್ಲ ಅಂತನ ಎಲ್ಲಾ ಮಾಡೋವ್ರೆ ಆದ್ರ ಬೈಲಿಗೇನಾಗಿಲ್ಲ ಬಂದಿಲ್ಲ ಇವಾಗ ಬೈಲಿಗೆ ಬರುವಂತ ದಿನದಲ್ಲಿ ಇರೋದಿಂದ ಯಾವ್ದು ಹೈಡಿಂಗ್ ರೀ ಎಷ್ಟ್ ಎಕ್ಸಾಂಪಲ್ ಏತೊಳಿದೀನಿ ಅಂದ್ರ ಏನ್ರಿ ನಿತ್ಯಾನಂದ ಸ್ಕ್ಯಾಂಡಲ್ ಆಮೇಲೆ ನಾರ್ತ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ನಲ್ಲ ಅವ್ನ್ ತೊಳಗ ಏನ್ ಮಾಡಾಕ್ ಅವನ ಜೈಲ್ಗೆ ಹಾಕ್ಬಿಟ್ರು ಅವ್ನ ಅದರ ಇನ್ನೊಂದ್ಸತಿ ಇನ್ನೊಂದ್ ಕಡೆ ಏನ್ ಮಾಡುದಂತೆ ಆಶ್ರಮಗಳಿಗೆ ನುಗ್ಬಿಟ್ಟು ಜನಗಳೇನ್ ಮಾಡ್ಬಿಟ್ರ ಬಿಟ್ರು ಯಾಕಪ್ಪ ಇದು ಬೇರೆ ಧರ್ಮದ ಮಾತಲ್ಲ ಕ್ರಿಶ್ಚಿಯಂಟಿಲ್ ಕೂಡ ಏನಾಗಿದೆ ನಡೆದಿದ್ದೆ ಕೇರಳ ಅಲ್ಲಿ ಒಬ್ಬ ನನ್ನ ಏನ್ರಿ ಫಾದರ್ ಕೆಡಿಸಿ ಏನ್ ಮಾಡಿದ್ರಂತೆ ಟ್ಯಾಂಕ್ ಅಲ್ಲಿ ದಬ್ಬಿಡಿದಂತೆ ಅದರ ಅಮ್ಮ ಗರ್ಭಿಣಿ ಆಗಿದ್ಕೆ ಆ ಒಂದು ದೇಹನ ಎತ್ಬಿಟ್ಟು ಅವ್ರಿಗೆ ಗಲ್ಲಿ ಶಿಕ್ಷೆ ಆಗಿದೆ ಗೊತ್ತರ ಕೇರಳದಲ್ಲಿ ಬಿಷಪ್ ಅದ ಬಿಷಪ್ ಪದವಿಯಿಂದ ಕೆಳಸಿ ಆ ಬಿಷಪ್ ಗೆ ಏನ್ ಮಾಡಿದಾರೆ ಏನ್ರಿ ಗಲ್ಲಿ ಶಿಕ್ಷೆ ಕೊಟ್ಟಾರೆ ಗೊತ್ತಾ ನಿಮ್ಗೆ ಇವೆಲ್ಲ ಏನ್ರಿ ರಗಸ್ವ್ಯ ಆಗಿರೋದು ಇದಕ್ಕಿಂತ ಮುಂಚೆ ಎಲ್ಲ ತುಂಬಾ ಮಾಡೋರು ನಡಿತಿನಿ ಯಾವುದೋ ಒಂದು ಬಯಲಿಗೆ ಬರ್ತಾ ಇರಲ್ಲ ಆದರೆ ಇವತ್ತು ಇರೋಂಥ ದಿನಗಳಲ್ಲಿ ಯಾವುದು ರಗಸ್ಯಾಗಿರಕ್ಕೆ ಸಾಧ್ಯ ಇಲ್ಲ ಇದು ಏನ್ರಿ ಕರ್ತನ ಮೇಲೆ ಆಗುವಂತ ಕೆಲಸ ಕರ್ತನ ಬರ್ತಾ ರೀ ಕೆಲಸ ಬಂದು ನಿಂತಿರೋಂಥ ಕಾಲದಲ್ಲಿ ಆಗಂತ ಕೆಲಸ ಇವಾಗ ನೋವನ್ ಕಾಲದಲ್ಲಿ ನೋವ ಇದ್ನೋ ಇಲ್ಲೋ ನಾವು ಮುಂದೆನೇ ಐತಿವಲ್ಲ ಆಗಿರೋದು ಆದ್ರೆ ಕಣ್ಮುಂದೆ ಜನಗಳು ಪಾಪ ಮಾಡ್ತಾ ಇದ್ರು ಕಣ್ಮುಂದನೆ ಏನ್ ಮಾಡ್ತಿದ್ವನು ಸತ್ಯಾನ ಕೇಳ್ತಾ ಇದ್ದ ಮನಸ್ಸಂತರ ಒಂದಿನ ಜಂಗಲ್ ಕೇಳ್ತಾ ಇದ್ರ ಕೇಳಿಲ್ಲ ಆದ್ರ ಅವ್ರ ಹೆಂಗಿದ್ರು ತಿಂತಾ ಇದ್ರು ಕುಡಿತಾ ಇದ್ರು ಉಣ್ತಾ ಇದ್ರು ಮದ್ವೆ ಮಾಡ್ಕೊಂತ ಇದ್ರು ಮದ್ವೆ ಮಾಡ್ಕೊಡ್ತಾ ಇದ್ರು ಜಳೆ ಪಳೆ ಬಂತು ಏನಾಗ್ಬಿಡ್ತವ್ ಸಡನ್ ಆಗಿ ಇದೇ ತರ ಆಗದ್ರಿ ಕರ್ತನು ಬಂದಿರ್ತಾರೆ ಇವರೆಲ್ಲ ನಾರ್ಮಲ್ ಆಗಿ ಇದೇ ಕೆಲಸಗಳನ್ನ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ ದಿಢೀರ್ ಅಂತ ಏನಾಗ್ತಾರೆ ಒಂದಿನ ಯುಗ ಏನಾಗ್ತದೆ ಅಂತ ಆಗ್ತಾರೆ ಅವಾಗ ಏನಾಗ್ತಾರೆ ಅವ್ರಿಗೆ ರಿಯಲೈಸು ಆಗ್ತದೆ ಅರ್ಥ ಇರ್ತಾರ ನೋಡಿದೀರಿ ಇವೆಲ್ಲ ಏನ್ರಿ ಕರ್ತನ ಪ್ರಸನ್ನತೆಗಿರುವಂತ ಸೂಚನೆ ಪ್ರತ್ಯಕ್ಷನಾಗಿರೋದಿಕ್ಕೇನ್ರಿ ಸೂಚನೆ ಬರ್ತಾ ಇರೋದಿಕ್ಕೇನಲ್ಲ ಸೂಚನೆ ರೀ ಅಲ್ವ ಅದಕ್ಕೆ ಪರೋಷ ಅಂತ ವರ್ಡ್ ಏನಾಗಿದೆ ಅದನ್ನ ಕರೆಕ್ಟ್ ಆಗಿ ನಾವೇನ್ ಮಾಡಬೇಕು ಅರ್ಥ ಮಾಡ್ಕೋಬೇಕು ನೋಡಿ ಇನ್ನೊಂದು ಸೂಚನೆ ಇದೆ ಅದರ ಎಲ್ಲಿ ನೋಡಿದ್ರಿ ಹಾನ್ಯಲ್ ಪುಸ್ತಕದಲ್ಲಿ ನೋಡಿದ್ರಿ ಎಲ್ಲಿಯೇ ಧಾನ್ಯಲ್ ಪುಸ್ತಕದಲ್ಲಿ ಹಾ ಎಲ್ಲಿಯೇ ನಮ್ಮ ಸಿಸ್ಟರ್ ಓದಿ ಬೈಬಲ್ ಅನ್ಯಲ್ ಪುಸ್ತಕದಲ್ಲಿ ಹ್ಮ್ ದಿಯಲ್ಲ ಹನ್ನೆರಡನೇ ಅಧ್ಯಯ ಬನ್ನಿ ಇಷ್ಟ ಎಲ್ಲರ ಗಮನಿಸಿ ದಯವಿಟ್ಟು ದಾನಿಯಲ್ ಹನ್ನೆರಡು ನಾಲ್ಕು ಹೋದಿಷ್ಟ ದಾನಿಯಲನೆ ನೀನು ಈ ಮಾತುಗಳನ್ನು ಮುಚ್ಚಿಡು ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು ಅಂತ್ಯಕಾಲದವರೆಗೆ ಮರೆಯಾಗಿರಲಿ ಬಹು ಜನರು ಅತ್ತಿತ್ತ ತಿರುಗುವರು ತಿಳುವಳಿಕೆಯು ಹೆಚ್ಚಾಗುವ ಹೆಚ್ಚುವರು ಏನ್ ಇಷ್ಟ ಈ ವಾಕ್ಯದಲ್ಲಿ ಏನ್ ಗಮನಿಸಿದ್ರಿ ಇಷ್ಟ ನಿಮ್ ಇದೆ ವಾಕ್ಯದಲ್ಲಿ ಕಾಲದಲ್ಲಿ ಜನರು ಅತ್ಯುತ್ತೆ ಅಲ್ವ ಅಂತ್ಯಕಾಲದವರೆಗೂ ಜ್ಞಾನ ಹೆಚ್ಚಾಗಲ್ಲ ಅಂತ ಅರ್ಥ ಕರೆಕ್ಟ್ ಅವಾಗ ಏನಾಗ್ತಾರೆ ಹೆಚ್ಚಾಗ ಶುರು ಆಗ್ತದೆ ಅಲ್ಲಿವರೆಗೂ ಜನಗಳು ಅತ್ತಿತ್ತ ತಿರುಗಾಡ್ತಾರಲ್ಲ ಅಂತ್ಯಕಾಲ ಬಂದವಾಗ ಜನಗಳು ಅತ್ತಿತ್ತ ತಿರ್ಗಾಡೋದಕ್ಕೆ ಏನ್ ಮಾಡ್ತಾರೆ ಶುರು ಮಾಡ್ತಾರೆ ಅಂತಂದ್ರು ಅಲ್ವರಾ ಸರಿ ಈ ಅಂತ್ಯಕಾಲ ಅದು ಯಾವ್ದು ಯಾವಾಗ ಹೆಂಗ ನೆಡಿದ ಅಂತ್ಯಕಾಲ ಅಂತ ಅಲ್ವರಾ ಹೆಂಗೆ ಅಂತಂದ್ರೆ ದಾನಿಯಲ್ಲೂ ಹನ್ನೆರಡು ಒಂದು ಓದ್ರಿ ಅನ್ ಕೊಟ್ಟವ್ರೆ ದಾನಿಯಲ್ಲಿ ಹನ್ನೆರಡು ಒಂದರಲ್ಲಿ ಅಂತ್ಯಕಾಲ ಯಾವಾಗ ಅಂತ ಕೊಟ್ಟ ನೋಡಿದ್ದೀನಿ ಓದನ ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ನಿಕಾಯಲನು ಈ ಕಾಲದಲ್ಲಿ ಹೇಳುವ ಯಾವ ಕಾಲದಲ್ಲಿ ಆ ಕಾಲದಲ್ಲಿ ಕರೆಕ್ಟ್ ಆಗಿ ಹೋದ್ರಿ ಆ ಕಾಲದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ ಆಮೇಲೆ ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂತ ಸಂಕಟವು ಸಂಭವಿಸುವುದು ಅಂಡರ್ಲೈನ್ ಮಾಡ್ಕೊಳ್ಳಿ ಇಷ್ಟೇ ಇದೋವರೆಗೂ ಬರದೆ ಅಂತ ಕಷ್ಟ ಸಂಕಟಗಳು ಯಾವಾಗ ಸಂಭವಿಸ್ತದೆ ಆ ಸಮಯದಲ್ಲಿ ಆ ದಿನಗಳಲ್ಲಿ ಕರೆಕ್ಟಾ ಇವಾಗ ಇದೇ ಮಾತ್ರ ಯಾರು ಹೇಳಿದ್ರು ಹೊಸ ಮಾಡ್ಬಿಡಕಲೇ ಯೇಸು ವೆರಿ ಗುಡ್ ಸ್ಟಾರ್ ಎಲ್ಲ ಹೇಳಿದರು ಯೇಸುಕ್ರಿಸ್ತ ಮ태 24 ವೆರಿ ಗುಡ್ ಇದುವರೆಗೂ ಬರದೆ ಕಷ್ಟ ಸಂಕಟಗಳು ಯಾವಾಗ ಬರ್ತಾರೆ ಅಂತಂದ್ರು ಸರಿ ಇವಾಗ ಯೇಸು ಕ್ರಿಸ್ತು ಅಲ್ಲಿ ಹೇಳಿರೋದು ಈ ವಾಕ್ಯನ ಕೊಟ್ಕೊಂಡ ಹೇಳಿರೋದು ಸರಿ ಇವಾಗ ಇಲ್ಲಿ ಏನ್ ಹೇಳ್ತಾರೆ ಇಲ್ಲಿ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಕೊಟ್ಟಾರ ಏನ್ ಹೇಳ್ತಾರೆ ಆ ದಿನದಲ್ಲಿ ಎದೇ ಮಹಾಪಾಲಕನ ಮಿಕಾಯಿಲನು ಹೇಳುವನು ನಿನ್ನ ಜನರ ಪಕ್ಷವನ್ನು ಹಿಡಿದಿರಂತ ಮಿಕಾಯಲ್ಲಿ ಹೇಳುವನು ಇದುವರೆಗೂ ಬರ್ದಿರೋ ಕಷ್ಟ ಸಂಕಟಗಳು ಏನಾಗ್ತಾನಂತೆ ಹ ಬರ್ತಾರೆ ಕರೆಕ್ಟಾ ಸರಿ ಈ ಮಿಕಾಯಿಲೇ ಯಾರು ಇಲ್ಲಿ ಹೌದು ಯಾರು ನೀವು ಕೇಳಲ್ಲ ನಿಮ್ಗೆ ಗೊತ್ತಿಲ್ವಾ ನಾನು ಲಿಂಕ್ ಕಳಿಸಿದ್ದಲ್ಲ ಕೇಳಿಲ್ವಾ ನಿಮಗೆ ಒಂದು ಫುಲ್ ಒಂದು ಲಿಸ್ಟ್ ಕಳಿಸಿದೆ ಗೊತ್ತಾ ಇದುವರೆಗೂ ತೊಗೊಂಡಿರೋ ಪಾಠಗಳು ಇದೇ ಕ್ರಮವಾಗಿ ಕೇಳಿದ್ದು ಲಿಸ್ಟ್ ಕೊಟ್ಟಿದೆ ಕೇಳಿದ್ರ ವೆರಿ ಗುಡ್ ಯೇಸು ಕ್ರಿಸ್ತನ್ ಕರೆಕ್ಟ್ ಶ್ವೇತ ಅಷ್ಟೇ ಅಲ್ಲರ ಮಹೇಶ್ವರ್ ನೀವು ಕೇಳಿಲ್ವಾ ಇಲ್ಲ ದಯವಿಟ್ಟು ಇನ್ನೊಂದ್ಸರಿ ಕಳ್ಸ್ಕೊಡ್ತೀನಿ ನೀವು ಕೇಳಿ ಇಷ್ಟರ್ ಓಕೆನಾ ಕೇಳಿದ್ರೆ ನಿಮ್ಗೆ ಎಷ್ಟೋ ಕ್ಲಾರಿಟಿ ಸಿಗ್ತದೆ ಓಕೆನಾ ಎನಿವೆ ಇವಾಗ ಶಾರ್ಟ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ಮಿಕೆಲ್ ಅಂತ ಹೇಳ್ಬೇಕ್ರೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ್ ಹೇಳೋದು ಇಷ್ಟ ಓಕೆನಾ ನಾನು ನಿಮ್ಗೆ ರೆಕಾರ್ಡಿಂಗ್ ಕಳಿಸ್ತೀನಿ ಆ ರೆಕಾರ್ಡಿಂಗ್ ನಲ್ಲಿ ಹೆಂಗ್ ಯೇಸು ಅಂತ ಪ್ರೂವ್ ಮಾಡಿದೀನಿ ಇವನ್ನ ಕೇಳಿ ಓಕೆನಾ ಅದ ಅವರ್ ಕ್ಲಾಸ್ ಅದಕ್ಕೆ ನಾನಿವಾಗ ಹೇಳೋದಿಕ್ಕಾಗಲ್ಲ ಶಾರ್ಟ್ ಹಂಗೆ ಓಕೆನಾ ಸರಿ ಇವಾಗ ಮಿಕೆಲ್ ಏನ್ ಮಾಡ್ತಾರೆ ಅಂತ ಸ್ಟರ್ ಹೇಳುವನು ಹೇಳುವನು ಅಲ್ವರ ಯಾರ್ಗಾಗಿ ಹೇಳ್ತಾರೆ ಅವಾಗ ವಾಕ್ಯ ಇನ್ನೊಂದ್ಸತಿ ಓದಿ ಎಲ್ಲ ಗಮನಿಸಿ ದಯವಿಟ್ಟು ಆ ಯಾರ ಪಕ್ಷ ಹಾ ಓದ್ರಿ ಇನ್ನೂ ಸತಿ ಓದ್ಬೇಕು ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ ಹೇಳ್ತೀನಿ ಸ್ಕೂಲ್ ಅಲ್ಲಿ ಒಂದ್ ಹೇಳ್ತೀನಿ ಕೇಳಿ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ ಒಂದ್ ನಿಮಿಷ ರೀ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ ಕ್ವೆಷನ್ ಪೇಪರ್ ಫಸ್ಟ್ ಕೊಟ್ರೆ ಸ್ಕೂಲ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಮೇಸ್ಟರ್ ಕ್ವಷನ್ ಪೇಪರ್ ನ ಫಸ್ಟ್ ಏನ್ ಮಾಡ್ಬೇಕು ಓದ್ಬೇಕು ಓದ್ಬೇಕು ಕರೆಕ್ಟಾಗಿ ಓದ್ಬೇಕು ಆಮೇಲೆ ಉತ್ತರ ಕೊಡೋಕೆ ಶುರು ಮಾಡ್ಬೇಕು ಅಲ್ವ ಇವಾಗ ವಾಕ್ಯ ಸತಿ ಓದ್ಬಿಟ್ಟು ಜನರ ಅಂತ ಹೇಳ್ಬೇಕ್ರೆ ಅದು ಯಾರ ಬಗ್ಗೆ ಹೇಳ್ತಾರ ಯೋಚನೆ ಮಾಡಿ ಹೇಳಿ ಆ ದಾನಿಯಲ್ಲಿನ ಜನರು ಇವಾಗ ದಾನಿಯಲ್ಲೂ ಯಾವ ಜನಾಂಗಕ್ಕೆ ಸೇರಿದವರು ವೆರಿ ಗುಡ್ ಅಂದ್ರೆ ಮಿಕಾಯಲು ಯಾರಿಗ ನಿಂತ್ಕೊಂತಾರಂತೆ ಇಲ್ಲಿ ಇಸ್ರೇಲ್ಗೆ ಅಂತ ಕಾಲದಲ್ಲಿ ಅಂತ್ಯಕಾಲದಲ್ಲಿ ಅಂಜೂರು ಮರ ಒಣಗೋಗ ನಿಂತ್ಕೊಂತಾರೆ ಅಂತ್ಯಕಾಲದಲ್ಲಿ ಅಂಜೂರು ಮರ ಏನಾಗೈತೆ ಶಾಪ ಕೊಟ್ಟಬಿಟ್ರಲ್ಲ ಅಂಜೂರು ಮರಕ್ಕೆ ಇಸ್ರೇಲ್ ರಾಜ್ಯಕ್ಕೆ ಶಾಪ ಕೊಟ್ಬಿಟ್ರಲ್ವಾ ಅಂಜೂರ್ ಮರ ಇಲ್ಲಿ ನಿಂತ್ಕೊಬೇಕು ಅಂದ್ರೆ ಅಂಜೂರು ಮರ ಮರನೇ ಇಲ್ವಲ್ಲ ಇಸ್ರೇಲ್ ಇಸ್ರೇಲ್ಗಾಗಿ ನಿಂತ್ಕೊಬೇಕು ಅಂದ್ರೆ ಅಂಜೂರದ ಮರ ಏನಾಗಿರ್ಬೇಕ್ರಿ ಇಲ್ಲಿ ಇರಬೇಕು ವೆರಿ ಗುಡ್ ಹಂಗ್ರ ಯಾವ ಚಿಗಿರ್ತದೆ ಏನ್ರಿ ಚಿಗಿರ್ತಾ ಇರ್ತಾರೆ ಚಿಗಿರ್ತಾಂತ ಅವ್ರ ಬಂದಿರ್ಬೇಕು ಚಿಗಿರೋದು ಅರ್ಥ ಐತ್ರ ಅದಕ್ಕೆ ಹೇಳ್ತಾರೆ ನಿನ್ನ ಜನರ ಪಕ್ಷವನ್ನು ಹಿಡಿದಿರಂತ ಮಿಕ್ಕಾಯ್ನು ಆ ದಿನದಲ್ಲಿ ಏನ್ ಮಾಡ್ತಾರೆ ಅಂತ ಹ ಇನ್ನೊಂದ್ ಸತಿ ಮಿಸ್ಟೇಕ್ ಮಾಡ್ತಾ ಇದೀರಾ ನೀವು ಸತಿ ಓದಿ ಮಯಾ ಸಿಸ್ಟರ್ ಕಾಲದಲ್ಲಿ ಯಾಕೆನು ಅಂತ ಕೊಟ್ಟ ಮಲಗಿರ್ತಾರ ಅಂದ್ರೆ ಇಲ್ಲಿ ಏಳುವನು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ದಾನಿಯಲ್ ಗ್ರಂಥದಲ್ಲಿ ಏಳೋದು ಅಂದ್ರೆ ಏನು ಕೂತ್ಕೊಳೋದು ಏನಂತ ನಾವು ಕಣ್ಣು ಹಿಡೀಬೇಕು ಹೇಳೋದು ಅಂದ್ರೆ ಏನ್ ಗೊತ್ತಾ ಹೇಳೋದು ಅಂದ್ರೆ ರಾಜ್ಯಾಧಿಕಾರನ ವಹಿಸೋದು ಅವ್ರ ಆಡಳಿತನ ವಹಿಸೋದಿಕ್ಕೆ ಎಲ್ಲಿದೆ ಎಲ್ಲ ದಾನ್ಯಲ್ ಹನ್ನೊಂದು ಎರಡು ದಾನ್ಯಲ್ ಹನ್ನೊಂದನೇ ಅಧ್ಯಾಯ ಮೂರನೇ ಓದಿ ಮೂರನೇ ವಾಕ್ಯ ಅವಧಿ ಕೊಟ್ಟೆ ಕ್ಲೀನ್ ದಾನ್ಯಲ್ ಹನ್ನೊಂದು ಮೂರು ಅನಂತರ ಪರಾಕ್ರಮಶಾಲಿಯಾದ ಒಬ್ಬ ರಾಜನು ಎದ್ದು ಮಹಾ ಪ್ರಭುತ್ವದಿಂದ ಆಳುತ್ತಾ ತನ್ನ ಇಷ್ಟಾರ್ಥಗಳನ್ನು ನೋಡ್ರ ಆ ರಾಜ್ಯ ಏನ್ ಮಾಡ್ತಾರಂತೆ ಹೇಳುತ್ತಾ ಆಳ್ವಿಕೆ ಮಾಡುತ್ತೆ ಅಂದ್ರೆ ಹೇಳುದನ್ನ ಏನ್ ಅರ್ಥ ಇನ್ ಪ್ರೊಸೆಸ್ ಇನ್ ಪ್ರೊಸೆಸ್ ಇನುಸುದಿ ಓದಿ ವಾಕ್ಯನಾ ತರ್ಡ್ ವರ್ಸ್ ಇನ್ ಪ್ರೊಸೆಸ್ ಅಂತ ಬರ್ತಾ ಅರ್ಥ ಓದಿ ಇನ್ನು ಸುದ್ದಿ ಎರಡನೇ ವಕೀನ ಓದ್ಕೊಂಬನ್ನಿ ಹೋಗ್ಲಿ ದಾನ್ ಮೇಲೆ ಹನ್ನೊಂದು ಎರಡನೇ ವಾಕ್ಯನ ಓದ್ಕೋ ಬನ್ನಿ ಈಗ ಸತ್ಯಾಂಶವನ್ನು ನಿನಗೆ ತಿಳಿಸುವೆನು ಇಗೋ ಪಾರಸಿಯ ದೇಶದಲ್ಲಿ ಇನ್ನು ಮೂವರು ರಾಜರು ಹೇಳುವರು ನಾಲ್ಕೆಯ ರಾಜನು ಎಲ್ಲರಿಗಿಂತಲೂ ಅಧಿಕ ಧನವಂತನಾಗಿರುವನು ಅವನು ತನ್ನ ದನದಿಂದ ಪ್ರಬಲವಾಗಿ ಪ್ರಬಲನಾಗಿ ಗ್ರೀಕ್ ರಾಜ್ಯಕ್ಕೆ ವಿರುದ್ಧವಾಗಿ ತನ್ನ ಬಲವನ್ನೆಲ್ಲಾ ಎಬ್ಬಿಸುವನು ಅನಂತರ ಪರಾಕ್ರಮಶಾಲಿಯಾದ ಒಬ್ಬ ರಾಜನು ಎದ್ದು ಮಹಾಪ್ರಭುತ್ವದಿಂದ ಆಳುತ್ತಾ ತನ್ನ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳುವ ಒಬ್ಬ ರಾಜ ಹೇಳುವನು ಅಂತ ಏನರ್ಥ ಹೇಳ್ರಿ ಬೇರೆ ಯಾರು ಹೇಳ್ತೀರಾ ಹೇಳುವನೋ ಅರ್ಥ ಏನಿಲ್ಲ ಅಂದ್ರೆ ಅವರ ಒಂದು ಅಥಾರಿಟಿಯಲ್ಲಿ ಇರುತ್ತಾರೆ ವೆರಿ ಗುಡ್ ಸ್ಟಾರ್ ಇಷ್ಟ ದಿನ ಅವ್ರಿಗೆ ಪವರ್ ಇರ್ಲಿಲ್ಲ ಇವಾಗ ಅಧಿಕಾರಕ್ಕೆ ಏನಾಗ ಅವ್ರೆ ಅಂತ ಅಂತ ಅರ್ಥರ ಮೂರು ಇನ್ನ ಅರಸರು ಹೇಳುವರು ಅಂತ ಅರ್ಥ ಇನ್ನ ಅರಸರು ಇನ್ನ ಪವರ್ ಬಂದಿಲ್ಲ ಅರೆ ಮೂರ್ ಜನ ಅರಸರು ಏನಾಗ್ತಾರೆ ಪವರ್ ಗೆ ಬರ್ತದೆ ಬೈಬಲ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಬೇಕ್ರಿ ಅದಕ್ಕೆ ಹೇಳೋದು ಮಿಕ್ಕಾಯಲ್ಲಿ ಆ ದಿನದಲ್ಲಿ ಹೇಳುವನು ಹೆಂಗತ್ತ ಮೀನಿಂಗು ಫುಲ್ ಅಧಿಕಾರದಲ್ಲಿ ಫುಲ್ ಪವರ್ ಅಲ್ಲಿ ಯೇಸು ಕ್ರಿಸ್ತು ಬರ್ತಾರೆ ಅಂತ ಯೇಸು ಕ್ರಿಸ್ತು ಬಂದ್ಬಿಟ್ಟು ಯಾವ ರಾಜ್ಯಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂತಾರೆ ಹೇಳ್ರಿ ಏಸು ಕ್ರಿಸ್ತು ಮೊದಲನೇ ಬರ್ ಬಂದಿದ್ದು ಯಾವ ರಾಜ್ಯದಲ್ಲಿ ಬಂದಿದೆ ಯೇಸು ಕ್ರಿಸ್ತು ಎಲ್ಲಿ ಬಂದ್ ನಮ್ಗೆ ಪ್ರಾಣ ಕೊಟ್ಟಿದ್ದು ಯೇಸು ಕ್ರಿಸ್ತು ಇಸ್ರಾಯಲ್ ವೆರಿ ಗುಡ್ ಹಂಗ್ ಎರಡನೇ ಬರ್ ವಿಕಲ್ ಎಲ್ಲಿ ಬರ್ಬೇಕು ಇಸ್ರಾಯಲ್ಗೆ ಬರ್ಬೇಕು ಕರೆಕ್ಟಾ ಹಂಗಾರೆ ಯೇಸು ಕ್ರಿಸ್ತು ಯಾವ ರಾಜ್ಯಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂತಾರೆ ಇವತ್ತು ಇಸ್ರಾಯಲ್ ಅಮೆರಿಕಾಗ ನಿಂತ್ಕೊಂತಾರ ಅಮೇರಿಕ ನಿಂತ್ಕೊಂತಾರ ಇಲ್ಲ ರೀ ಅವ್ ನಿಂತ್ಕೊಂಡಿ ರಾಜ್ಯಕ್ಕೆ ಅದಕ್ಕೆ ಹೇಳಿದ್ದು ಒಣಗೋಗಿರಂತ ಅಂಜೂರ ಮರ ಏನಾಗದು ಒಣಗೋಗಿರ ಅಂಜೂರ್ ಮರ ಏನಾಗ್ಬೇಕು ತಿರ್ಗ ತಿರ್ಬೇಕು ಅಲ್ವರ ಅದು ಚಿಗಿರಕ್ ಆಗಿದ್ ಯಾವಾಗ ಅಂತಂದ್ರೆ ಅವ್ರ ಬಂದು ನಿಂತ್ಕೊಂಡ್ ಅದಕ್ಕೆ ಹೇಳೋದು ಮತ್ತೆ ಇಪ್ಪತ್ತನೇ ಆಗ್ತೇ ಪರೋಷ ಅಂತ ಬರೋಂತ ವಾರ್ತೆನ್ಸ್ ಅದಕ್ಕೆ ಏನ್ ಕೇಳೋದು ನೀನು ಪ್ರತ್ಯಕ್ಷನಾಗುವುದಿಕ್ಕೆ ನಿನ್ನ ಬಂದಿದ್ಯಾ ಅಂತ ಹೇಳೋದಿಕ್ಕೆ ಏನಪ್ಪಾ ಸೂಚನೆ ಅನ್ಬಿಟ್ಟು ಅರ್ಥ ಆಯ್ತಾರ ಅದಕ್ಕೆ ನೋಡ್ರಿ ಎಷ್ಟ ಅರ್ಥಗಳೈತೆ ನೋಡಿ ಇನ್ನೊಂದ್ ಏನ್ ಹೇಳ್ತಾರೆ ಹ ಏಸು ಕ್ರಿಸ್ತು ಇಸ್ರೇಲ್ಗೆ ತುಂಬಾ ಸಪೋರ್ಟ್ ಆಗಿ ಯಾವಾಗ ನಿಂತ್ಕೊಂತಾರೋ ಅವಾಗ ಏನಾಗ್ತಾರಂತೆ ಇದುವರೆಗೂ ಬರ್ದೆ ಎಂತ ಕಷ್ಟ ಸಂಕಟಗಳು ಹ್ಮ್ ಬರ್ತದೆ ಅಂತಂದ್ರು ಕರೆಕ್ಟ್ ಇದುವರೆಗೂ ಬರ್ದಿರೋದು ಬರ್ತಾರೆ ಇನ್ನು ಮುಂದಕ್ಕೂ ಬರಲ್ಲ ಆತರ ಕಷ್ಟ ಸಂಕಟಗಳು ಏನಾಗ್ತದೆ ಬರ್ತಾರೆ ಅಂದರು ಯಾವಾಗ ಅಂದ್ರೆ ಯಾವಾಗ ಮಿಖೇಲ್ ಇಸ್ರೇಲ್ಗೆ ಸಪೋರ್ಟ್ ಆಗಿ ನಿಂತ್ಕೊಂತಾರೋ ಅಂತ ಇವತ್ತು ಯೋಚನೆ ಮಾಡಿಂತೀನಿ ಲೋಕದಲ್ಲಿ ಎಲ್ಲಾ ಕಡೆ ಪ್ರಾಬ್ಲಮ್ಸ್ ಏನಾಗಿದೆ ಇವತ್ತಿದೆ ಏನು ಗೊತ್ತಾ ಕಾರಣ ಒಂದೇ ರಾಜ್ಯ ಕಾರಣ ಯಾವ ರಾಜ್ಯ ಅಂದ್ರೆ ಇಸ್ರೇಲ್ ರಾಜ್ಯ ರೀ ಯಾಕಂದ್ರೆ ಇವತ್ತು ಮಿಡಿಲ್ ಈಸ್ಟ್ ಇರೋದೆಲ್ಲ ಅರಬ್ ದೇಶದವರು ಕರೆಕ್ಟಾ ಮಿಡಿಲ್ ಈಸ್ಟ್ ಇರೋರೆಲ್ಲ ಯಾರು ಅರಬ್ ದೇಶದವರು ವರ್ಲ್ಡಲ್ಲೇ ಹೈಯೆಸ್ಟ್ ಪಾಪ್ಯುಲೇಷನ್ ಯಾರ್ದು ಇರೋದು ಯಾವ ಯಾವ ಒಂದು ಪಂಗಡದವ್ರು ಇರೋದು ಮುಸ್ಲಿಮ್ಸಾ ಕ್ರಿಶ್ಚಿಯನ್ಸಾ ಅಥವಾ ಬೇರೆಯವರ ಕ್ರಿಶ್ಚಿಯನ್ಸ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಮುಸ್ಲಿಮ್ಸು ವರ್ಲ್ಡಲ್ಲಿರೋದು ಮೆಜಾರಿಟಿ ಪಾಪ್ಯುಲೇಷನ್ ಮುಸ್ಲಿಮ್ ಗೊತ್ತಾ ನಿಮಗೆ ಕ್ರಿಶ್ಚಿಯನ್ಸ್ ಅಲ್ಲ ರೀ ಕ್ರಿಶ್ಚಿಯನ್ಸು ತರ್ಟಿ ತ್ರೀ ಪರ್ಸೆಂಟ್ ವರ್ಲ್ಡಲ್ಲಿರೋದು ಮೆಜಾರಿಟಿ ಇರೋದು ಏನು ಅವರು ಇವತ್ತು ವೇಗವಾಗಿ ಬೆಳೀತಾರದ ಯಾವ ಧರ್ಮ ಅಂದ್ರೆ ಇಸ್ಲಾಂ ಧರ್ಮ ರೀ ಅಲ್ವರ ಚೈನಾ ರಷ್ಯಾ ರಷ್ಯಾದಲ್ಲಿ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಮಾತಾಡೋದು ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಏನ್ರಿ ಹಾ ಪಕ್ಕ ಆರ್ಥೋಡಾಕ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತದೆ ರೋಮನ್ ಕ್ಯಾಥಲಿಕ್ ಅಲ್ದರ ಅಲ್ಲೆಲ್ಲ ಬೇರೆ ಸಭೆಗೆಲ್ಲ ಮಡಂಗಿಲ್ಲ ಆಮೇಲೆ ಮಿಡಲ್ ಗೆ ಬನ್ನಿ ಇತ್ತೀರಿ ಹಾಂ ಕುಬೇಟು ಇರಾನು ಇರಾಕು ಸೌದಿ ಅರೇಬಿಯಾ ಇಲ್ಲೆಲ್ಲ ಯಾವುದು ಕ್ರಿಶ್ಚಿಯನ್ಸ್ ಮಾಡಂಗಿಲ್ಲ ರೀ ಎಲ್ಲ ಟೋಟ್ಲಿರೋದಂತೆ ಎಲ್ಲ ಎಲ್ಲಾ ಮುಸ್ಲಿಮ್ಸ್ ಅವರು ಚೈನಾ ಏನ್ರಿ ಡಮಿನೇಟೆಡ್ ಬೈಸ್ ಮುಸ್ಲಿಂ ಕಂಟ್ರಿ ಅದರ ಇನ್ನೇನು ಇರೋದ್ ಬಾಕಿ ಇರೋದು ಆಸ್ಟ್ರೇಲಿಯಾ ಅಮೇರಿಕಾ ಇನ್ ಯುರೋಪಲ್ಲಿ ಸ್ವಲ್ಪ ಲಂಡನ್ ಇಂಗ್ಲೆಂಡ್ ಇಷ್ಟ ಇನ್ನೇನೈತೆ ಇಂಡಿಯಾಲೆ ಎಲ್ಲ ಎಲ್ಲಾ ಎಲ್ಲ ಇನ್ನು ದಿವಸ ನೀವು ವ್ಯವಸ್ಥೆ ಮಾಡಿದ್ರೆ ಇವಾಗ ಮುಸ್ಲಿಂ ರಾಜ್ಯಗಳು ಅಧಿಕವಾಗಿ ತಯಾರಿಸೋದ್ ಏನು ಬಾಂಬ್ ಮಾಡಿ ಏನ್ ಅಧಿಕವಾಗಿ ತಯಾರಿಸ್ತಾರೆ ಹೇಳಿ ನಮಗೆಲ್ಲರಿಗೂ ತುಂಬಾ ಬೇಕೇ ಬೇಕು ಅದು ಹೇಳಿ ಸುರೇಶ್ ಮದರ್ ಹೇಳಿ ಮಾಯಾ ಸಿಸ್ಟರ್ ಹೇಳಿ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅರ್ಥ ಆಗಿಲ್ಲ ಇನ್ನಸತೆ ಹೇಳಿ ಜಂಕ್ ಫುಡ್ ಅರಬ್ ದೇಶದ ಜಂಕ್ ಫುಡ್ ತಿಂತಾರ ಏನ್ ಹೇಳಿ ಅದರ ಉತ್ಪತ್ತಿ ಏನಾದೋ પેટ્રોલ ಡೀಸೆಲ್ ಆ ಪೆಟ್ರೋಲ್ ಡೀಸೆಲ್ ಗೊತ್ತಿದ್ರಾ ಫುಲ್ ಅರಬ್ ದೇಶದವರು ಇವತ್ತು ಉತ್ಪತ್ತಿ ಮಾಡದೆ ಫ್ಯೂಯಲ್ ಗ್ಯಾಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ರ ಡೀಸೆಲ್ ಫ್ಯೂಲ್ ಏವಿಯೇಷನ್ ಫ್ಯೂಲ್ ಎಲ್ಲದಗೂ ಏನ್ ಬೇಕೋ ತೈಲ ಬೇಕಾ ಬಿಡುವ ಉತ್ಪತ್ತಿ ಮಾಡ್ತಾ ಇದೆ ಯಾವ ದೇಶದವರು ಇವರೆಲ್ಲ ಯಾರು ವಿರುದ್ಧವಾಗಿದ್ದಾರೆ ಇವತ್ತು ಇಸ್ರೇಲ್ಗೆ ವಿರುದ್ಧವಾಗಿದ್ದಾರಾ ಇಸ್ರೇಲ್ಗೆ ಸಪೋರ್ಟ್ ಆಗಿದ್ದಾರೆ ಹೇಳಿ ವಿರೋಧವಾಗಿ ವಿರೋಧವಾಗಿ ಅವ್ರೆ ಅದರ ಇರಾನ್ ತೊಳಿ ಇರಾಕ್ ತೊಳಿ ಯಾರು ಬೇಕ್ರಿ ಎಲ್ಲರೂ ಇಸ್ರೇಲ್ ಗೆನ್ರಿ ಸಪೋರ್ಟ್ ಇಸ್ರೇಲ್ಗೆ ಸಪೋರ್ಟ್ ಇರೋದು ಎರಡೇ ರಾಜ್ಯ ಒಂದು ಬ್ರಿಟನ್ ಇನ್ನೊಂದು ಅಮೇರಿಕಾ ಇದ್ ಬಿಟ್ರೆ ಯಾರು ಇಸ್ರೇಲ್ ಗೆನಿಲ್ಲ ಸಪೋರ್ಟ್ ಇಲ್ಲ ಹಂಗಂದ್ರೆ ಇವತ್ತು ಲೋಕದಲ್ಲಿ ಎಲ್ಲಾರ್ಗು ಪ್ರಾಬ್ಲಮ್ ಏನು ತ ಕಾರಣ ಇಸ್ರೇಲ್ ಇಸ್ರೇಲ್ ವರ್ಲ್ಡ್ ಮ್ಯಾಪಲ್ಲಿ ಇಲ್ದಿರ ಹೋಗ್ಬಿಡ್ಲಿ ಅರಬ್ ಖುಷಿ ರೀ ನಾಳೆಯಿಂದನೇ ಎಲ್ಲೂ ಗರಟೆ ಆಗಲ್ಲ ಬರ್ಕೊಡ್ತೀನಿ ನೋಡಿ ನೋಡಿದ್ದೀನಿ ಎಲ್ಲ ಕಡೆ ಪ್ರಾಬ್ಲಮ್ ಸಲುವಾಗಿಬಿಡ್ತಾರೆ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಪೆಟ್ರೋಲ್ ಪ್ರೈಸಸ್ಸು ನಾಳೆಯಿಂದನೇ ನಮ್ಮ ದೇಶದಲ್ಲಿ ಇಪ್ಪತ್ತು ರೂಪಾಯಿ ಆಗ್ತಾರೆ ಒಂದು ಲೀಟರ್ ಹೌದ್ರಾ ಇವತ್ತು ಕೂಡ ನೀವು ದುಬೈಗೆಲ್ಲ ಓದ ಅಂತಂದ್ರೆ ಅಲ್ಲಿ ಪೆಟ್ರೋಲ್ ಎಷ್ಟು ಗೊತ್ತ ಬೆಲೆ ಹಾಂ ಇಪ್ಪತ್ತು ಹದಿನೆಂಟು ಅಷ್ಟೇ ಅದೇನು ನಮ್ಮ ತರ ಡಬ್ಬಾ ಫ್ಯೂಲ್ ಅಲ್ಲ ಏನ್ರಿ ಹೈ ಆಕ್ಟೈನ್ ಫ್ಯೂಯಲ್ ಅಂತ ಹೇಳ್ತಾರೆ ಹೈ ಆಕ್ಟೈನ್ ಫ್ಯೂಯಲ್ ಅಂತಂದ್ರೆ ಗಾಡಿಗೆ ಹಾಕಿದ್ರೆ ಫಾಸ್ಟಾಗಿ ಹೊಡ್ತದೆ ರೀ ಅಂಥ ಏನು ಐ ಹಾಕ್ ಹಾಕ್ಟೆನ್ ಫಿಯಲ್ಲ ಅಂದರೆ ನಮ್ಮ ದೇಶದಲ್ಲೆಲ್ಲ ನಮ್ಮ ದೇಶದಲ್ಲಿ ಇವಾಗ ಸ್ಪೀಡ್ ಪೆಟ್ರೋಲ್ ಅಂತ ಕೇಳಿರ್ಬೋದು ಬರ್ತೀವಿ ಇಲ್ಲ ಅದರ ಅಥವಾ ಐ ಸ್ಪೀಡ್ ಡೀಸೆಲ್ ಅಂತ ಒಂದು ಕೇಳಿ ನೋಡ್ತೀನಿ ಏನು ನಮ್ಮ ಎಚ್ ಪಿ ಪೆಟ್ರೋಲ್ ಬಂಕ್ ಭಾರ ಪೆಟ್ರೋಲ್ ಬಂಕ್ ಅದು ಈ ಮಾಮೂಲಿ ರೇಟ್ಗಿಂತ ಎಕ್ಸ್ಪೆನ್ಸಿವ್ ಯೋಚನೆ ಮಾಡ್ರಿ ಅಂತೀನಿ ಇವತ್ತು ವರ್ಲ್ಡನ್ನ ಕಂಟ್ರೋಲ್ ಮಾಡ್ತಾರದೆ ಈ ಆಯಿಲ್ ಇಂಡಸ್ಟ್ರಿ ಅದರ ತುಂಬ ರಿಚೆಸ್ಟ್ ಪರ್ಸನ್ ಏನು ಬರೀ ಗೋಲ್ಡ್ ಅದೇ ಗೋಲ್ಡ್ ಕಾರ್ ಅಂತೆ ಗೋಲ್ಡ್ ಕಮಗೋಡೋ ಅಂತೆ ಗೋಲ್ಡ್ ಎಲ್ಲ ಗೋಲ್ಡೆ ಮನೇಲಿ ಹೋದ್ರೆ ಎಲ್ಲ ಬರೀ ಗೋಲ್ಡೆ ಡೈಮಂಡು ಏನ್ರಿ ಇವಲ್ಲ ಇದಕ್ಕೆ ಹೇಳೋದು ಏನ್ರಿ ಇಸ್ರೇಲಿಗೆ ಕ್ರಿಸ್ತನು ನಿಂತ್ಕೊಬೇಕಾದ್ರೆ ಲೋಕದಲ್ಲಿ ಎಲ್ಲಾ ಕಡೆ ಏನ್ರಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಅವಾಗ ಏನಾಗ್ತಾರಂತೆ ಇಡೀ ಲೋಕದ ರಾಜ್ಯಗಳು ಇಸ್ರೇಲ್ಗೆ ವಿರುದ್ಧವಾಗಿ ಬರ್ತಾರಂತೆ ಇದು ಬೈಬಲ್ ಅಂತ ಪ್ರಾಫಸಿ ಮೊದಲೇ ಮಹಾಯುದ್ಧ ಆಯಿತು ಎರಡನೇ ಮಹಾಯುದ್ಧ ಆಯ್ತು ಎಲ್ಲದಗೂ ಇಸ್ರೇಲ್ ಕಾರಣ ಮೊದಲನೇ ಮಹಾಯುದ್ಧದಲ್ಲಿ ಆ ಇಸ್ರೇಲ್ಗೆ ಏನಾಯ್ತು ಭೂಮಿ ಬಂತು ಎರಡನೇ ಮಹಾಯುದ್ಧದಲ್ಲಿ ಇಟ್ಲರ್ ಯಾರಿಗೆ ಹಿಂಸೆ ಕೊಟ್ಟಿದ್ದು ಯುವಲ್ಡ್ ಫೇಮಸ್ ರೀ ಕಷ್ಟು ಯೂಟ್ಯೂಬ್ ಅಲ್ಲಿ ನೋಡಿ ಸುಳ್ಳಂತ ನಿಜ ಸಕ್ಕಾತ್ ಆಗಿ ಹಿಂಸೆ ಕೊಡ್ತಾನಿ ಮೂರನೇ ಮಹಾಯುದ್ಧ ಆಗೋದು ಇಸ್ರೇಲೇ ಇವತ್ ಇವತ್ತಾಗ್ತೈತಿಲ್ಲ ಯುದ್ಧ ಹಾ ಇವತ್ತಿನ ಪೇಪರ್ ನೋಡಿ ಏನ್ ತಕೊಂಡ್ರೆ ಅಮೇರಿಕಾ ಹೇಳಿದಾನೆ ದಯವಿಟ್ಟು ಬಿಟ್ಬಿಡಪ್ಪ ಅಮಾಸ್ ನೀನ್ ದಯವಿಟ್ಟು ಸಾಕು ಬಿಟ್ಬಿಡು ಜಗಳ ಮಾಡಕೊಬೇಡ ಬಿಟ್ಬಿಡು ಇಸ್ರೇಲ್ನ ಬಿಟ್ಬಿಡು ಸಾಕು ಇಷ್ಟೆಲ್ಲ ಹಿಂಸೆ ಕೊಟ್ಬಿಡಾ ಬಿಟ್ಬಿಡು ಅಂತ ಕೇಳ್ತಾರೆ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾನೆ ಬಿಡ್ತಾರ ಅವ್ರು ಹಾ ಮುಸ್ಲಿಮ್ಸ್ ಬಿಡ್ತಾರ ಹಾ ಎಲ್ ಬಿಡ್ತಾರ ಅವರು ಧ್ವಂಸ ಮಾಡಾಕ್ ಬಿಡ್ತಾರೆ ಇದು ಸೂಚನೆ ರೀ ಅಲ್ವರ ಇದೆಲ್ಲ ಏನಪ್ಪಾ ಸೂಚನೆ ಅಂತಂದ್ರೆ ಕ್ರಿಸ್ತನ ಬರುವಿಕೆಗಲ್ಲ ಎಲ್ಲೋ ಬತ್ತವ್ರೆ ನಾವು ಕಾಯ್ಕೊಂಡು ಕೂತ್ನಂತಲ್ಲ ಅವ್ರು ಬಂದಿರೋದಕ್ಕೆ ಇವೆಲ್ಲ ಕಾರಣ ಅವ್ರು ಬಂದ್ ಮುಂದೆ ನಿಂತ್ಕೊಂಡಿದ್ಕೆಲ್ಲ ನಡೀತಾರದ್ರೆ ಇಲ್ಲ ಯಾರ್ ನಡ್ಸದಿಕ್ ಸಾಧ್ಯ ಕ್ರಿಸ್ತನು ಮಿಕ್ಕಾಯಲ್ಲಿ ನಿಂತ್ಕೊಬೇಕಾದ್ರೆ ನಡೀತಾರ ಅವ್ರ ಕಣ್ಣು ಮುಂದೆ ಅವ್ರ ಮುಂದೆನೆ ನಡಿಯೋದು ಅಲ್ವರಾ ಆಮೇಲೆ ಇದನ್ನ ಹೇಳ್ಬಿಟ್ಟೆ ದಾನಿಯಲ್ ಹನ್ನೆರಡು ನಾಲ್ಕಲ್ಲಿ ಹೇಳೋದು ಜ್ಞಾನವು ಏನಾಗ್ತಾರೆ ಅಂತ ಕಾಲದಲ್ಲಿ ಹೆಚ್ಚಾಗುವುದು ಮನುಷ್ಯ ಅತ್ತಿತ್ತ ಏನ್ ಮಾಡ್ತಾನೆ ತಿರ್ಗಾಡ್ತಾನೆ ಏನ್ರೀ ಜ್ಞಾನ ನಾನು ಹೇಳ್ಬೇಕ ಜ್ಞಾನದ ಬಗ್ಗೆ ಹಾ ಯೋಚನೆ ಮಾಡ್ರಿ ಅಂತೀನಿ ಒಂದು ಕಾಲದಲ್ಲಿ ಸೆವೆಂಟಿ ಪರ್ಸೆಂಟ್ ತೆಗೆದ್ರೆ ಏನ್ರಿ ಅಯ್ಯೋ ಅಂತಿತ್ತು ಕರೆಕ್ಟಾ ಹಾ ನಾವೆಲ್ಲ ಓದ್ಬೇಕಾದ್ರೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಒಂದು ಗ್ರೇಟ್ ರೀ ಒಬ್ಬ ಇವತ್ತೇನಾಗಿದೆ ಎಲ್ಲರೂ ಎಷ್ಟಾಗಿತ್ತ ಮಾರ್ಕ್ಸ್ ಮಕ್ಳುಗಳು ನೈಂಟಿ ನೈನ್ ಹಾ ನೈಂಟಿ ನೈನ್ ನೋಡಿದ್ರಪ್ಪಿಸಿಕೊಂಡ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ತೆಗೆದೋನ್ರಿ ಅದು ಏನಪ್ಪ ಏನ್ ಮಾಡ್ಬಿಟ್ಟು ಗೊತ್ತಿಲ್ಲ ಬುಕ್ ಅಂಟಿಸ್ಕೊಂಡ್ಬಿಟ್ಟ ತಲೆಗೆ ಏನೋ ಗೊತ್ತಿಲ್ಲ ನೋಡ್ರಿ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಹೌದಾ ಏನ್ರಿ ರೀ ಓನ್ ಮಿಸ್ಟೇಕ್ ಇಲ್ಲ ರೀ ಅಂತೀನಿ ಅಂದ್ರೆ ಏನು ಆಗ್ತದೆ ಜ್ಞಾನ ಏನಾಗ್ತದೆ ಇವತ್ತು ಹೆಚ್ಚಾಗ್ತಾ ಇದೆ ನೋಡಿ ಇವಾಗ ಸಿಸ್ಟರ್ ಹೇಳಿದ್ರು ಬ್ರದರ್ ಇಂಟರ್ನೆಟ್ ಇಂಟರ್ನೆಟ್ಟಿಂದ ಏನಾಗಿದೆ ಇವಾಗ ಜ್ಞಾನ ಏನಾಗಿದೆ ಇವಾಗ ಹಾಂ ಹೆಚ್ಚಾಗಿದೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಡೆಯೋಂಥ ಒಂದು ಸುದ್ದಿ ಎಲ್ಲೋ ಮೂಲೆಯಲ್ಲಿ ಅಂತ ಒಂದು ಟೆಕ್ನಾಲಜಿ ಇವತ್ತು ನಾವೇನು ಮಾಡ್ತೀವಿ ಆನ್ ದ ಸ್ಪಾಟ್ ಅಲ್ಲಿ ಏನು ಮಾಡ್ತೀವಿ ನಾವು ನಾವು ಯೂಸ್ ಮಾಡ್ತೀವಿ ಏನಪ್ಪ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಒಂದು ಟ್ವೆಂಟಿ ಇಯರ್ಸ್ ಬಿಫೋರು ನಿಮ್ಮ ಮನೇಲಿ ಏನಾಗಿತ್ತು ಟೆ ಕೇಬಲ್ ಟೆಲಿವಿಷನ್ ಇತ್ತ ಮನೇಲೆಲ್ಲ ಎಲ್ಲ ಇತ್ತ ನಿಮ್ಮ ಟಿವಿಗಳು ಕೇಬಲ್ ಟಿವಿ ಇತ್ತ ಒಂದೊಂದ್ ಮನೆ ಇತ್ತು ಕೇಬಲ್ ವೈರ್ ಬರ್ತಾ ಇತ್ತು ಆಮೇಲೆ ಆ ಕೇಬಲ್ ಮಳೆ ಬಂದ್ಬಿಟ್ರೆ ಡ್ರಮ್ ಒಂದು ತೊಡ್ದೋಗ್ಬಿಡೋದು ಅದರ ಕೇಬಲ್ ಒಂದು ಕರಿಬೇಕಾಯ್ತು ಆಂಟಿ ಪಕ್ಕದ ಮೇಲೆ ಕೇಬಲ್ ಕಟ್ಟಾಗಿದೆ ಆಂಟಿ ಬತ್ತಿನಿ ರೆಡಿ ಮಾಡ್ಕೊಂಡ್ ಬರ್ತೀನಿ ಅಂತ ಬರ್ತಾ ಇದ್ದ ಇವತ್ತೆಲ್ಲರ ಈತ ಕೇಬಲ್ ಟಿವಿಗಳು ಹಾ ಇವತ್ತು ಮೊಬೈಲ್ ನಲ್ಲೇ ಕೂತ್ಕೊಂಡು ಎಷ್ಟ್ ಚಾನಲ್ ನೋಡಬಹುದು ನಾವು ಹ ನೋಡಬಹುದು ಏನ್ರಿ ಅದ್ರಲ್ಲಿ ಏನು ಏನ್ ಫಿಲಮ್ಗಳು ಆಪ್ಷನ್ ಎಷ್ಟಿದೆ ಅಂದ್ರೆ ಸಾವಿರ ಸಾವಿರ ರೀ ಅದ್ರ ಮೊಬೈಲ್ ನೋಡ್ಬೋದು ಇದಿತ್ತಾ ವ್ಯವಸ್ಥೆ ಮಾಡಿ ಅಂತೀನಿ ಈ ಜ್ಞಾನ ಹೆಚ್ಚಾಗೋದು ಸ್ವಲ್ಪ ವರ್ಷಗಳ ಮುಂಚೆ ಇತ್ತ ಇಲ್ಲ ರೀ ಫೋನ್ ತಗೊಂಬೇಕಾರೇ ಲ್ಯಾಂಡ್ ಲೈನ್ ಲ್ಯಾಂಡ್ ಲೈನ್ ತಗೊಬೇಕು ಅಲ್ಲಾರ ಏನ್ ಮಾಡ್ಕೋನ್ ಟ್ರಂಕ್ ಕಾಲ್ ಬುಕ್ ಮಾಡ್ಬೇಕು ಸರ್ ದಾವಣಗೆರೆಗೆ ದಯವಿಟ್ಟು ಕನೆಕ್ಟ್ ಮಾಡಿ ಆ ನಂಬರ್ ಹೇಳಿ ಮೇಡಮ್ ಅಂತ ನಂಬರ್ ಆಯ್ತು ಮೇಡಮ್ ಹತ್ತೆ ವಿಷಯ ಬಿಟ್ಟು ಕನೆಕ್ಟ್ ಮಾಡ್ತೀನಿ ಕಟ್ ಮಾಡ್ತಾನೆ ಅವನು ಹತ್ತು ನಿಮಿಷ ಬಿಟ್ಟು ಕಟ್ ಕಟ್ ಮಾಡೋದಕ್ಕೆ ಇಲ್ಲಿ ಪೇಶೆಂಟ್ ಸತ್ತೋಗ್ತಾನೆ ಅವ್ನು ಫೋನ್ ಮಾಡ್ಬಿಟ್ಟು ಅಣ್ಣ ಅಪ್ಪತ್ತಿರ ಬಿಟ್ಟರು ಬಾಣ ಅಂತ ಹೇಳ್ಬೇಕು ಅಷ್ಟೇ ಬಂದಿರ ಆಮೇಲೆ ಟ್ರಂಕ್ ಕಾಲ್ ಕಟ್ಟಬೇಕು ಟೆಲಿಗ್ರಾಮ್ ಕಳಿಸಬೇಕು ಅಂದ್ರೆ ಟೆಲಿಗ್ರಾಮ್ ಎಲ್ಲ ಐತೆ ಇವತ್ತು ಟೆಲಿಗ್ರಾಮ್ ಎಲ್ಲೈತೆ ಅಲ್ಲಿ ಐತೆ ಟೆಲಿಗ್ರಾಮ್ ನೋಡಿದಿರಾ ಐತೆ ಇಲ್ಲೋ ಹಾ ಹೆಂಗೈತೆ ಫಾಸ್ಟ್ ಆಗಿ ನೋಡ್ರಿ ಇದೆ ಅವೆಲ್ಲ ಜ್ಞಾನ ಹೆಚ್ಚಾಗ್ಯದಕ್ಕೆ ವಾಟ್ಸಪ್ ಇತ್ತ ಯೋಚನೆ ಮಾಡಿ ವಾಟ್ಸಪ್ಪಲ್ಲಿ ಏನು ರೀ ಫೀಚರ್ಸ್ ಇದೆ ಅಬ್ಬಾ ಬಾ ಬಾ ಫೇಸ್ಬುಕ್ ಅಂತೆ ಟ್ವಿಟರ್ ಅಂತ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇದೆಲ್ಲ ಜ್ಞಾನ ಏನಾಗಿರೋದು ರೀ ಹೆಚ್ಚಾಗಿರೋದಕ್ಕೆ ಯಾರನ್ನ ಯೋಚನೆ ಮಾಡಿದೇನ್ರಿ ಹಾಂ ಯೋಚನೆ ಮಾಡಿ ಮೊಬೈಲ್ ಮೊಬೈಲಲ್ಲಿ ವಿಡಿಯೋ ತೆಗಿತೀರಂತೆ ಅದು ಎಲ್ಲ ಲೈವ್ ಆಗಿ ಏನು ನಡೀತಿದೋ ಆಡಿಯೋ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ತಾರೆ ಏನು ರೀ ಪುಟಾಣಿ ಪುಟಾಣಿ ಡಿವೈಸಲ್ಲಿ ಏನೈತಪ್ಪ ಇದಲ್ಲಿ ನೋಡಿ ಏನೈತೆ ಈ ಸ್ಲೇಟ್ ಇದ್ದಂಗೆ ಐತೆ ಇದ್ರೊಳಗೆ ಏನೇನು ಇಟ್ಟೊಂದು ಟೆಕ್ನಾಲಜಿ ಮೈಕ್ರೋ ಪ್ರೊಸೆಸರು ಬ್ಯಾಟ್ರಿ ಅದರ ಈ ಟೆಕ್ನಾಲಜಿ ಯೋಚನೆ ಮಾಡಿ ಬ್ರೈನ್ಸ್ ಹ್ಯೂಮನ್ ಬ್ರೈನ್ ಅಲ್ಲಿರೋದ್ನಲ್ಲಿ ನೋಡ್ರಿ ಇರ್ತೀನಿ ಅಲ್ದ ಏನ್ರಿ ಸುಮ್ನೆ ನಮ್ಮ ತಿಮ್ಮ ಕರ್ತನುರದ್ರಿ ಮಿಕ್ಕಾಯಲ್ಲಿ ಬಂದು ಇಂತ್ಕೊಂಬೇಕಾರೇ ಆಗಿರೋದು ಏನಾಗಿಲ್ಲ ಮ್ಯಾಜಿಕ್ ಆಗಿಲ್ಲ ಯಾರೋ ಪೂಜೆ ಪುರಸ್ಕಾರ ಮಾಡಿ ಬಂದಿರೋದಲ್ಲ ಇವಲ್ಲ ಇದು ಯಾರು ಕೊಟ್ಟಿರೋದು ಜ್ಞಾನ ಯಾರ್ ಕೊಟ್ಟಿರೋದು ಕೊಟ್ಟಿರೋದು ಬೈಬಲ್ ಐತೆ ನೋಡ್ರಿಂತಿನಿ ಎಲ್ಲಿ ಪ್ರಕಟಣೆ ಬನ್ನಿ ಪ್ರಕಟನೆ ಹದಿನೆಂಟು ಒಂದು ಪ್ರಕಟನೆ ಹದಿನೆಂಟು ಒಂದು ಎಲ್ಲಿ ಮಯಾ ಸಿಸ್ಟರ್ ಇದೀರಲ್ಲ ಇನ್ನಲ್ಲಿ ಓದಿ ಓದಿ ಸಿಸ್ಟರ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ ನಾನು ದಯವಿಟ್ಟು ಓದಿ ಪ್ರಕಟಣೆ ಹದಿನೆಂಟು ಒಂದು ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಇಳಿಯುವುದನ್ನು ಹಾ ಮಹಾ ಅಧಿಕಾರವುಳ್ಳ ದೂತ ಅಂತ ಇಷ್ಟ ಯಾರಿಗಿದು ಫುಲ್ ಅಧಿಕಾರ ಇರೋದು ಯಾರಿಗೆ ಪರಲೋಕದಲ್ಲಿ ಭೂಲೋಕದಲ್ಲಿ ಯಾರಿಗು ಅಧಿಕಾರ ಇದೆ ಫುಲ್ ಅಧಿಕಾರ ಅವರೇ ಇನ್ ಯಾರಿಗೂ ದೇವತೃಗಳಿಗೆ ಯಾರಿಗೂ ಅಧಿಕಾರ ಕೊಡ್ಲಾರಿ ದೂತ ಪರಲೋಕದ್ನ ಹೇಳಂತೆ ಸೆಕೆಂಡ್ ಕಮಿಂಗ್ ನಲ್ಲಿ ಜೀಸಸ್ ಕ್ರೆಸ್ಟ್ ಬರ್ತಾರದು ಎರಡ್ರಿಕ ಬಂದಿದ್ ತಕ್ಷಣ ಏನಾಯ್ತು ಮುಂದಕ್ಕೆ ಹಿಶ ಉಂಟಾಯ್ತು ಅವನ ದೆಸೆಯಿಂದ ಭೂಮಿ ಏನಾಯ್ತು ಪ್ರಕಾಶ ಉಂಟಾಯ್ತು ಪ್ರಕಾಶ ಉಂಟಾಯ್ತಾನೇ ಬೆಳಕೊಂಬ್ಬಿಡ್ತಾ ಲೈಟ್ ಆನ್ ಮಾಡ್ಬಿಟ್ರ ಅಂದ್ರೆ ಜ್ಞಾನ ಸಾಮಾನ್ಯ ಬೆಳ್ಕೊ ಏನ್ರಿ ಏನರ್ಥ ಬೈಬಲ್ ಅಲ್ಲಿ ಬೈಬಲ್ ಬೆಳ್ಕೊನರ್ಥಾನ ನಾನ್ ಲೋಕಕ್ ಬೆಳಕಾಗಿದ್ದೀನಿ ಟ್ಯೂಬ್ ಲೈಟ್ ಅಂತಾರ ಮನೆ ತೆಲಕಣ್ಣ ಅವ್ ಅವ್ರ ಲೋಕಕ್ ಬೆಳಕಾಗಿದ್ರೆ ಅರ್ಥ ಅವ್ರೇ ಜ್ಞಾನ ರೀ ಅವ್ರೇ ರೀ ಬೈಬಲ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಬೇಕು ಅಲ್ವರ ಏಸು ಕೃಷ್ಣ ಹೇಳ್ತಾರೆ ನಾನೇ ದ್ರಾಕ್ಷ ಬಳ್ಳಿ ಅಂತ ಅಂದ್ರೆ ಏಸು ಕೃಷ್ಣ ದ್ರಾಕ್ಷ ಬಳ್ಳಿನ ದ್ರಾಕ್ಷ ಬಳ್ಳಿನ ಇಲ್ಲ ಅಂದ್ರೆ ಅವರೇ ಬೆಳಕು ಅವ್ರು ಬೆಳಕಾಗ್ಬಿಟ್ರ ಲಿಟ್ರಲ್ ಬೆಳಕ ಬೆಳಕು ಅಂದ್ರೆ ಏನು ಸತ್ಯದಲ್ಲಿ ಅರ್ಥ ದೇವ್ರ ವಾಕ್ಯ ಜ್ಞಾನ ಅದರ ಅದೆಲ್ಲ ಏಸು ಕ್ರಿಸ್ತನೇ ನೋಡ್ರಿ ಅಂತೀನಿ ಅದರ ಅದಕ್ಕೆ ಅವ್ರ ಎರಡನೇ ಬಡಕೆಲ್ ಬಂದಿದ ತಕ್ಷಣನೇ ಅವ್ರ ಬಂದಿದ್ದ ಭೂಲೋಕಕ್ ಬಂದಿದ ತಕ್ಷಣನೇ ಭೂಲೋಕಕ್ಕೆ ಜ್ಞಾನ ಬಂತಂತೆ ಇದಕ್ಕೆ ಬೈಬಲ್ ಹಿಂಗ ಓದ್ಬೇಕ್ರಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ವರ ನಾವೇನೋ ಜಮಾನಲ್ ಕೇಳ್ಕೊಂಡ್ ಬಂದ್ಬಿಡತ್ರಿ ಅದನ್ನೇ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿ ಇಟ್ಕೊಂಡು ನಾವು ವಾಕ್ಯ ಕೇಳಿದ್ರೆ ವಾಕ್ಯ ನಿಜವ್ ಅರ್ಥ ಆಗಲ್ಲ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯಹೋವನ ಶಾಸ್ತ್ರ ಹುಡುಕಿ ಏನ್ ಮಾಡ್ಬೇಕು ಓದ್ಬೇಕು ವಾಕ್ಯಕ್ಕೆ ವಾಕ್ಯಕ್ಕೆ ಜೋಡಣೆ ಮಾಡ್ ನಾವು ನಾವ್ ಓದ್ಬೇಕ್ರಿ ಆವಾಗ ಸತ್ಯವೆ ಕ್ಲೀನ್ ಆಗ್ತಾರೆ ಅದಕ್ಕೆ ಕ್ರಿಸ್ತನ ಎರಡನೇ ಬರುವ ಜ್ಞಾನ ಏನಾಗಿರೋದು ರೀ ಇವತ್ತು ಹೆಚ್ಚಾಗಿರೋದು ಅದರ ಏನ್ರಿ ಹೆಚ್ಚಾಗಿದೆ ಅಂತ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳಿದಿರಾ ಹಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊತ್ತಾ ನಿಮ್ಗೆ ಇವಾಗ ನೀವೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ರಿ ಗೊತ್ತಾ ನೀವು ಹಾ ನೀವೆಲ್ಲ ಅವಾಗ ಫೇಸ್ಬುಕ್ ನೋಡ್ತಾ ಇದೀರಾ ಯೂಟ್ಯೂಬ್ ಅಥವಾ ಯಾವ್ದೋ ನೋಡ್ತಾ ಇದೀರಾ ವಾಟ್ಸಪ್ ಏನ್ ಬೇಕಾದ್ರೂ ಇರ್ಬೋದು ನೋಡ್ತಾ ಇರ್ತೀರಾ ಕರೆಕ್ಟಾ ಎಕ್ಸಾಂಪಲ್ ಇವಾಗ ನೀವು ಏನೋ ಒಂದು ವಸ್ತುನ ಸರ್ಚ್ ಮಾಡಕ್ ಹೋಗ್ತೀರಾ ಆನ್ಲೈನ್ ಅಲ್ಲಿ ನಾನು ಇವತ್ತು ಒಂದು ಕಾರ್ ಕೊಂಡ್ಕೊಬೇಕು ಅಂತ ನೀವು ಕಾರ್ ಬಗ್ಗೆ ನೀವು ಸರ್ಚ್ ಮಾಡ್ತೀರಾ ನೀವು ಸರ್ಚ್ ಮಾಡಿದ್ದು ಸ್ವಲ್ಪ ಕ್ಷಣದ ನಂತರನೇ ಆಟೋಮೆಟಿಕ್ ಆಗಿ ಬರೀ ನಿಮ್ಗೆ ಕಾರ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರೋಕೆ ಆಗ್ತದೆ ಆಟೋಮೆಟಿಕ್ ಆಗಿ ನಿಮ್ಗೆ ಕಾರ್ ಬಗ್ಗೆ ಅಲ್ಲಿ ಅಥವಾ ಎಸ್ ಎಮ್ ಎಸ್ ಅಲ್ಲಿ ಬರಕ್ ಶುರು ಆಗ್ತದೆ ಅಬ್ಸರ್ವ್ ಸರ್ ಇದು ಹೆಂಗ್ ಬರ್ತದೆ ನೀವು ಯಾರು ಹೇಳ್ಕೊಟ್ರ ಫೋನ್ ಮಾಡಿ ಹೇಗೆ ಬರ್ತದೆ ಇದು ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾ ಮೊಬೈಲ್ ಏನ್ ಯೂಸ್ ಮಾಡ್ತಿರೋ ಲಾಗ್ರಮ್ಸ್ ಇದೆ ಅಲ್ಲ ಏನನ್ನೆಲ್ಲ ಯೂಸ್ ಮಾಡ್ತಿರೋ ಇವೆಲ್ಲ ಇನ್ಫಾರ್ಮೇಷನ್ ಏನಾಗ್ತಾರೆ ಸರ್ವರ್ ಗೆ ಹೋಗ್ತಾರೆ ಹೆಂಗ್ ಹೋಗ್ತಾರೆ ಬದರ್ ಅಂದ್ರೆ ನೀವ್ ಮೊಬೈಲ್ ಆನ್ ಮಾಡ್ಬೇಕಾರೆ ಫಸ್ಟ್ ಹೊಸ ಮೊಬೈಲ್ ತೊಗೊಂಡಿದ ತಕ್ಷಣ ನೀವೆಲ್ಲ ಇನ್ಸ್ಟಾಲ್ ಮಾಡ್ಬೇಕಾರೆ ಆಕ್ಸೆಸ್ ಗಿವನ್ 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 ತೋತಿದ್ರಿ ಗೊತ್ತಾ ಅಬ್ಸರ್ವ್ ಮಾಡಿದಿರಾ ನೀವ್ ಮೊಬೈಲ್ ತೊಗೊಂಡಿದ ತಕ್ಷಣ ಹೊಸ ಮೊಬೈಲ್ ನೀವು ಆನ್ ಮಾಡ್ಬೇಕಾರೆ ಅದನ್ನ ಕೇಳ್ತಾರ ಗೊತ್ತಾ ಪರ್ಮಿಷನ್ಗಳು ಹಾ ಕೊಟ್ಟಿದ್ರ ಇಲ್ಲ ಪರ್ಮಿಷನ್ ಗಳೆಲ್ಲ ಮೊಬೈಲ್ ಅಲ್ಲಿ ಕೊಟ್ಟಿದ್ರ ಅದೇ ಇದ್ರ ಮುಖಾಂತರ ನಮ್ಗೆ ಗೊತ್ತಿಲ್ದ್ರ ನಾವ್ ನಿದ್ದೆ ಮಾಡ್ತಾ ಇರೋ ಸರಿ ಮೊಬೈಲ್ ಆಫ್ ಇದ್ರೆ ಸರಿ ನಮ್ ಡೇಟಾ ಏನಾಗ್ತದ ಎಲ್ಲಾ ಕಡೆ ಎಸ್ ಅದ್ರ ಬೇಸಿಸ್ ಮೇಲೆ ಇವನ್ಗ್ ಏನ್ ಇಂಟ್ರೆಸ್ಟ್ ಇವನ್ಗ್ ಏನ್ ಇಂಟ್ರೆಸ್ಟ್ ಕಾರ್ ಬೇಕು ಕಾರ್ ಬಗ್ಗೆ ಕೊಡು 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 ಅಂತ ಏನ್ ಮಾಡ್ತಾರೆ ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಹಾ ಏನ್ರಿ ಆ ಜಗಳ ಗಲಾಟೆ ಯುದ್ಧಗಳ ಬಗ್ಗೆ ತಿಳ್ಕೊಳಕ್ ಆಸಕ್ತಿ ಇತ್ತು ಅಂದ್ರೆ ನೀವ್ ಅದನ್ನೇ ನೋಡ್ತಾ ಇರಿ ಅಂತೀನಿ ನೋಡ್ಬಿಡ್ತದೆ ಸ್ವಲ್ಪ ಕ್ಷಣಗಳಲ್ಲಿ ಬರೀ ಅದ್ರ ಬಗ್ಗೆ ಲೋಕಲ್ ಎಲ್ಲಿ ನೋಡಿತೀರಿ ಇವಾಗೇ ಬಂದ್ಬಿಡ್ತಾರೆ ಆಮೇಲೆ ಇನ್ ಕೆಲವು ಜನಕ್ಕೆ ಏನ್ರಿ ಹ ಬರೀ ಫಿಲಮ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಟಿವಿ ಸೀರಿಯಲ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಏನಾಗ್ತಾರೆ ಬರೀ ಅದೇ ತರದ್ ಪ್ರೋಗ್ರಾಮು ಕಾಮಿಡಿ ಬಗ್ಗೆ ಇತ್ತು ಬರೀ ಕಾಮಿಡಿನೇ ಬರ್ತಾರೆ ಆಕ್ಷನ್ ಅಲ್ಲಿ ಆಕ್ಷನ್ ಬರ್ತಾ ಇತ್ತ ನೋಡಿ ಇನ್ ಎಲ್ಲಾರ್ಗು ಬರಲ್ಲ ಇದು ಯಾರಿಗೆ ಏನಿದ್ಯೋ ಅದನ್ನೇ ಕೊಡ್ತಾ ನೋಡಿದಿನಿ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರೇಳೆ ಈ ಜ್ಞಾನ ಇದನ್ನ ಯಾರಪ್ಪ ಕಂಡು ಹಿಡಿದ್ರು ಈ ಜ್ಞಾನ ಯೋಚನೆ ಮಾಡ್ತೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ರಿ ಮನುಷ್ಯಗೆ ಎಟ್ಟದೇ ಇರೋ ಒಂದು ಜ್ಞಾನ ಅಂತ ಅರ್ಥ ರೀ ಮನುಷ್ಯರ ಮೂಳೆಗೆ ಎಟ್ಟದ್ದಿರಂತ ಜ್ಞಾನ ರೀ ಇದು ಏನಾಗಿದೆ ಇವತ್ತ ಇವತ್ತೈತೆ ಇದು ಹೇಳ್ರಿ ಇವಾಗ ನೀವ್ ಹೇಳ್ರಿ ಇದು ದಾನ್ಯಲ್ ಹನ್ನೆರಡು ನಾಲ್ಕು ಪ್ರಕಾರ ಈ ವಾಕ್ಯ ಫುಲ್ಫಿಲ್ ಆಗ್ತಾರ ಇಲ್ಲ ಆಗಿದೆ ಹಂಗಾರೆ ಇವೆಲ್ಲ ಏನಕ್ಕೆ ಸೂಚನೆ ಕರ್ತನ ಬರ್ತಾ ಇದ್ದೇನೆ ಅಂತ ಸೂಚನೆ ಕರ್ತನ ಬರ್ತಾ ಇರೋದಕ್ಕೆ ಸೂಚನೆ ಅಂದ್ರೆ ಬಂದಿರೋದಕ್ಕೆ ಸೂಚನೆ ನೀವ್ ಹೇಳಿ ಆಲ್ರೆಡಿ ಬಂದಿದ್ದಾರೆ ಹ್ಮ್ ಅದಕ್ಕೆ ಸೂಚನೆಗಳು ಎಲ್ಲಪ್ಪ ಮಿಗ್ದವರೆಲ್ಲ ಸೈಲೆಂಟ್ ಆಗಿದ್ದಿರಲ್ಲ ಇನ್ನು ಡೌಟ್ ಇದ್ಯಾ ಓ ಎಲ್ಲರಿಗೂ ಡೌಟ್ ಇದೆ ಹೆಂಗಾರೆ ಇನ್ನು ಕ್ಲಿಯರ್ ಆಗಿಲ್ಲ ನೀವ್ ಮಾತಾಡ್ರಿ ನಿಮಗ್ ನಿಮಗ್ ಕ್ಲಿಯರ್ ಮೋಹನ್ ಬದರ್

ಏನ್ ಡೌಟ್ ಇದೆ ಅಲ್ಲಿ ದೇವ ದೂತ ಅಂತ ಕೊಟ್ಟಾರ ಕರ್ತನು ಅಂತ ಕೊಟ್ಟಿಲ್ಲ ಪ್ರಕಟನೆ ಪುಸ್ತಕ ಹೇಗ್ ಬರ್ದಿದಾರೆ ನೇರವಾಗಿರ ಬಶಿಯಲ್ ಬರ್ದಿದಾರಾ ಇಲ್ಲ ಆ ಅಲ್ಲಿ ಬರ್ದಿರೋದೇ ಗುಡಾರ್ಥವಾಗಿ ವಿಷಯದಲ್ಲಿ ಬರ್ದಿರೋದು ಕರೆಕ್ಟ್ ಅಲ್ವಾ ಸೂಚನೆಗಳ ಮುಖಾಂತರ ಬರ್ದಿದ್ದಾರೆ ಹೌದಾ ಇಲ್ವಾ ಆ ಇವಾಗ ಏಸು ಕ್ರಿಸ್ತನ ಬೈಬಲ್ ದೂತಕ್ಕೆ ಕಂಪೇರ್ ಮಾಡಿದಾರಾ ಇಲ್ವಾ

ಹೀಗೋ ನನ್ನ ದೂತನನ್ನು ಕಳಿಸುತ್ತೇನೆ ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು ನೀವು ಹಂಬಲಿಸುವ ಕರ್ತನು ತನ್ನ ಪಕ್ಕನೆ ಬರುವನು ಆಹಾ ನಿಮಗೆ ಇಷ್ಟವಾದ ಒಡಂಬಡಿಕೆಯ ದೂತನು ಮಾಡ್ಕೊಳ್ಳಿ ಕರ್ತನು ಅಂದ್ರೆ ಒಡಂಬಡಿಕೆಯ ದೂತನು ಪಕ್ಕನೆ ಬರುವನು ಎಲ್ಲಿಗೆ ಬರ್ತಾರೆ

ಆಲಯಕ್ಕೆ ಹಾ ನೋಡದ ನೀನ್ ಯಾಕೆ ಬೇಜಾರ್ ಪಟ್ಟು ಓದ್ತೀರ ಬೈಬಲ್ನ ಇಲ್ಲ ಬ್ರದರ್ ಕನ್ಫ್ಯೂಷನ್ ಅಲ್ಲಿ ಅದಕ್ಕೆ ಹೇಳೋದು ಕಮ್ನ ಇಟ್ಟು ಓದ್ಬೇಕು ಸರ್ ನೋಡ್ರಿ ಎಷ್ಟ್ ಕ್ಲೀನ್ ಆಗಿದೆ ಸರ್ ಅಂದ್ರೆ ಕರ್ತನ್ನ ದೂತ ಅಂತ ಕರೀತಾರೆ ದೂತ ಅಂತ ಕರೀತಲ್ಲ ಏನ್ ತಪ್ಪಿಲ್ಲ ಸರ್ ದೂತ ಅಂದ್ರೆ ಏನ್ ಗೊತ್ತ ಅದೇ ಮಲಾಕಿಲ್ ಓದಿ ಎರಡು ಏಳು ಓದಿ ಮಲಾಕಿ ಎರಡನೇ ಅಧ್ಯಾಯ ಏಳನೇ ವಾಕ್ಯ ಓದಿ ಜ್ಞಾನಾನುಸಾರವಾಗಿ ಮಾತಾ ಮಾತಾಡುವ ಯಾಜಕನ ಕುಟಿಗಳ ಧರ್ಮವಷ್ಟೇ ಅವನು ಸೇನಾಧೀಶ್ವರ ಯಹೋವನ ದೂತನಾಗಿರುವ ಕಾರಣ ನೋಡ್ರ ಸೇನಾದೀಶ್ವರಾಗಿರಂತ ಯಹೋವನ ದೂತನು ಆಮೇಲೆ ಕಾರಣ ಜನರು ಅವನ ಧರ್ಮೋಪ ದೇಶವನ್ನು ಕೇಳಿಕೊಳ್ಳುತ್ತ ನೋಡ್ರ ದೇವರ ವಾರ್ತೆ ಅವನ ಬಾಯಿನಲ್ಲಿ ಇರೋದ್ರಿಂದ ದೇವ ದೇವದೂತ ಅಂತ ಕರಿತಾರಂತೆ ಯಾರ ಯಾಜಕನ್ನ ಹ್ಮ್ ಅಲ್ವರ ಯಾಜಕನೇ ದೇವ್ರ ದೂತ ಅಂತಂದ್ರೆ ಇನ್ ಯಾರ ಬಾಯಿನಲ್ಲೆಲ್ಲ ದೇವ್ರ ವಾಕ್ಯವ್ರಲ್ಲ ದೇವದೂತನ ಹೌದೋ ಇಲ್ವಾ ಹೌದು ಅದಿಕ್ಕೆ ಬೈಬಲ್ ನಲ್ಲಿ ದೂತ ಅಂತ ಕರೀತಾರೆ ಯೇಸು ಕ್ರಿಸ್ತನ್ಗೆ ದೂತ ಅಂತ ಕರೀತಾರೆ ಏನೂ ತಪ್ಪಿಲ್ಲ ಆದ್ರೆ ಫುಲ್ ಅಧಿಕಾರ ಉಳ್ಳಂತ ದೂತ ನಮ್ಮ ರಕ್ಷಕನಂತ ಯೇಸು ಏಸು ಕ್ರಿಸ್ತು ಅದರ ಹಂಗಂತಂದ್ಬಿಟ್ಟು ದೂತಾನೇ ಆಗ್ಬಿಟ್ರು ಅಂತಲ್ಲ ಅದರ ಅದೊಂದು ಹೋಲಿಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಯಾಕಂದ್ರೆ ದೇವರು ಏನೇ ಮಾಡಿದ್ರು ಯಾರ ಮುಖಾಂತರ ದೂತರ ಮುಖಾಂತರ ದೇವರು ಏನೇ ಮಾಡಿದ್ರು ಇಡೀ ಜಗತ್ನ ಸೃಷ್ಟಿ ಮಾಡಿದ್ರು ಯಾರ ಮುಖಾಂತರ ಯಾರಿಗೋಸ್ಕರ ಯಾರಿಗಾಗ ಮಾಡಿದ್ದಾರೆ ಅಲ್ವರ ಅದಕ್ಕೆ ಹೇಳೋದು ಅರ್ಥದ ಇಸ್ ಗಾಡ್ಸ್ ರೆಪ್ರೆಸೆಂಟೇಟಿವ್ ಅಂದ್ಬಿಟ್ಟು ಆ ಕಾಣದ ಹೇಳೋದು ಅದಕ್ಕೆ ಇಷ್ಟೊಂದು ಇರೋಂಥದ್ದು ಎಲ್ಲ ಸೂಚನೆ ಏನಕ್ಕಪ್ಪ ಸೂಚನೆ ಅಂದ್ರೆ ಕರ್ತನ ಬರೋದಿಕ್ಕೆ ಅಲ್ಲ ಬಂದು ಏನ್ರಿ ಬಂದಿರೋದು ಬಂದಿರೋದಕ್ಕೆ ಸೂಚನೆ ಓಕೆನ್ರ ಅದಕ್ಕೆ ಬೈಬಲ್ನ ಹಾ ನಾನು ಕೊಟ್ಟಿರಂತ ವಾಕ್ಯಗಳನ್ನ ದಯವಿಟ್ಟು ಸರಿ ಕ್ಲೀನಾಗಿ ಹೋದ್ರಿ ಅದರ ರೆಕಾರ್ಡಿಂಗ್ ಕಳ್ಸಿ ಕೊಡ್ತೀನಿ ಅದರ ಆಮೇಲೆ ಈ ಒಂದು ಮಿಖ್ಯಾಲ್ ಬಗ್ಗೆ ಕೂಡ ರೆಕಾರ್ಡಿಂಗ್ ಕಳ್ಸಿಕೊಡ್ತೀನಿ ದಯವಿಟ್ಟು ಕ್ರಮವಾಗಿ ಕೇಳಿ ಕೇಳಿ ಇನ್ನೂ ಡೌಟ್ಸ್ ಇದ್ರೆ ಖಂಡಿತವಾಗ ಏನು ಮಾಡೋಣ ಬರೋ ಅಂತ ಬರೋದಕ್ಕೆ ಕೂಡ ಮಾಡೋಣ ಡಿಸ್ಕಷನ್ ಮಾಡೋಣ ಓಕೆನ್ರಾ ನೋಡಿ ಒಂದು ವಾಕ್ಯದಲ್ಲಿ ನಾವು ಏನು ಮಾಡೋದು ಒಂದು ಕನ್ಕ್ಲೂಷನ್ಗೆ ಬರಬಾರ್ದು ಅದರ ಹಲವಾರು ವಾಕ್ಯಗಳ ಮುಖಾಂತರ ಓದ್ದವಾಗ ನಮ್ಮ ಬಹು ಸ್ಪಷ್ಟವಾಗಿ ನಮ್ಗೆ ಏನಾಗ್ತದೆ ಕ್ಲಿಯರ್ ಗೊತ್ತಾಗ್ತದೆ ಓಕೆನ್ರಾ ಸರಿ ಏನೋ ಪ್ರಶ್ನೆ ಅಂದರೆ ಕ್ಲೋಸ್ ಮಾಡೋಣವಾ ವಿಜಯ್ ಕುಮಾರ್ ಇಷ್ಟರ್ ಹೇಳಿ ಬ್ರದರ್ ಇದೇ ಕ್ವಶನ್ ನೆಕ್ಸ್ಟ್ ವೀಕ್ ಕೇಳ್ತೀನಿ ಸರಿ ಸರ್ ಓಕೆ ನಿಮಗೆ ಟೈಮ್ ಆಯ್ತು ನೆಕ್ಸ್ಟ್ ವೀಕ್ ಕೇಳ್ತೀನಿ ಓಕೆ ಥ್ಯಾಂಕ್ ಯು ಸರ್ ಓಕೆ ರೆಗ್ಯುಲರ್ ಆಗಿ ಬನ್ನಿ ಟ್ರೈ ಮಾಡಿ ಅಟೆಂಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ ಬ್ರದರ್ ಸರಿ ಸರ್ ನಿಮಗೆ ಕಮಿಟ್ ಮಾಡಿ ಇದೆ ಗೊತ್ತು ಅದರ ಪ್ರಯತ್ನ ಮಾಡಿ ಓಕೆ ಇಲ್ಲ ರೆಕಾರ್ಡಿಂಗ್ ಕೇಳೋದಕ್ಕೆ ನೀವು ಆದಷ್ಟು ಟ್ರೈ ಮಾಡಿ ಸ್ಟೋ ನಾನು ಕಳಿಸ್ ಕೊಟ್ಟಿದ್ದೆ ಓಕೆ ಸರಿ ಓಕೆ ಮಾಸ್ಟರ್ ಎಸ್ ಬ್ರದರ್ ಓಕೆನಾ ರಿವೈಸ್ ಮಾಡಿ ಇನ್ನೂ ಡೌಟ್ ಇತ್ತಂದ್ರೆ ಅಂದ್ರೆ ಸಂಕೋಚ ಪಡಿದ್ರೆ ಇನ್ನೊಂದ್ಸತಿ ಕೇಳಿದು ಕೂಡ ಹೇಳ್ಕೊಡ್ತೀನಿ ಏನ್ ಬೇಜಾರಿಲ್ಲ ಓಕೆನಾ ನೀವು ಕ್ಲೀನ್ ಆಗಿ ಇನ್ನೊಂದ್ಸತಿ ಸ್ಟಡಿ ಮಾಡಿ ರೆಕಾರ್ಡಿಂಗ್ ಕಳ್ಸಿಕೊಡ್ತೀನಿ ಆತರ ನೀವೆಲ್ಲ ರೆಫರೆನ್ಸ್ ನೋಡಿ ನಾನು ಕೂಡ ರೋದ್ರಹಾಮ್ ಬೈಬಲ್ ಅಂತ ಸ್ಟಾರ್ ಅದ್ರಲ್ಲಿ ಮ್ಯಾಥ್ಯೂ ಟ್ವೆಂಟಿ ಫೋರ್ ಚಾಪ್ಟರ್ ಏನ್ ಬಂದಿದೆ ಅಂತ ಕೂಡ ಅದು ಕೂಡ ನಿಮ್ಗೆ ಕಳ್ಸಿಕೊಡ್ತೀನಿ ನೋಡಿ ರೋದ್ರಾಮ್ ಬೈಬಲ್ ಇಸ್ ಒನ್ ಆಫ್ ದ ಏನ್ಶಿಯಂಟ್ ಬೈಬಲ್ ಅದನ್ನೇ ಆ ಬೇಸಿಸ್ ಮೇಲೆ ನಮ್ ಕಾಣ ಬೈಬಲ್ ಅಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ

ಲಾರ್ಡ್ ಇಸ್ ಮೈ ಶೆಪರ್ಡ್ ಆ ಅಲ್ದಾರ ತಮಿಳ್ ಅಂತಂದ್ರೆ ಏನ್ರಿ ಯೋಹವಾ ಏನ್ ಕಿ ಕುರುಬನ್ ಮೇಟ್ಪನ್ ಅನ್ ಕೊಡ್ತಿದ್ರ ಅಂದ್ರೆ ಇಲ್ಲ ಏನ್ರಿ ಹ ಕರ್ತರ್ ಏನ್ ಮೇಟ್ಪನ್ ಕರ್ತನ್ ಅಂತ ಏನ್ ಮಾಡಿದಾರೆ ತಮಿಳಲ್ಲಿ ಹಾಕಿದಾರೆ ಅಲ್ದರ ಯಾಕೆ ಕನ್ನಡದಲ್ಲಿ ಮಾತ್ರ ಹಾಕಿದಾರೆ ಗೊತ್ತಾ ಯಾಕಂದ್ರೆ ಕನ್ನಡದಲ್ಲಿ ಆದಷ್ಟು ಒರಿಜಿನಲ್ ಏನಿದ ಟ್ರಾನ್ಸ್ಲೇಷನ್ ಒರಿಜಿನಲ್ ಬೈಬಲ್ ವಾರ್ತೆಗಳು ಮುಖ್ಯವಾಗಿರೋ ವಾರ್ತೆಗಳನ್ನ ಅಲ್ಲಿ ಮೇಂಟೈನ್ ಮಾಡಕ್ ಏನ್ ಮಾಡಿದಾರೆ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ನಾವು ಯಹೋ ಅಂತ ಎಲ್ಲಾ ಕಡೆ ಬರ್ತಾರೆ ನೋಡಿ ನೋಡ್ಮಿಟ್ ಎಲ್ಲೂ ಮಿಸ್ ಆಗಲ್ಲ ರೀ ಯಹೋ ಊನು ಯಹೋವನು ಅಂತಾನೆ ಬರ್ತದೆ ಆತರ ಅದು ಆಕ್ಚುಲಿ ಒಂದ್ ಕಾಲದ ದೊಡ್ಡ ಹೋಯ್ತು ಆಯ್ತು ಬೇರೆ ಬೈಬಲ್ ನಾನ್ಸ್ಲೇಷನ್ ಮಾಡಿ ಬಿಟ್ಟವಾಗ ದೊಡ್ಡ ಗರಾಟೆ ಆಗಿ ಬೈಬಲ್ ನ ವಾಪಸ್ ತಗೊಂಡು ಪ್ರಿಂಟಿಂಗ್ ಸ್ಟಾಪ್ ಮಾಡಿದ್ರು ಆಯ್ತರ ಆಮೇಲೆ ಏನ್ ಮಾಡಿದ್ರು ಇದಕ್ ಮಾತ್ರ ಕರೆಕ್ಟ್ ಆಗಿ ಏನ್ ಮಾಡಿದ್ರು ಇದೇ ಇರಬೇಕು ಅಂತ ಮೇಂಟೈನ್ ಮಾಡಿದ್ರು ಆ ರೀತಿ ಇಲ್ಲಿ ಪ್ರತ್ಯಕ್ಷ ಅಂತ ಕೂಡ ಹಾಕಿರೋ ವಾರ್ತೆ ಪಕ್ಕ ಕರೆಕ್ಟ್ ಆಗಿದೆ ಅದಕ್ಕೆ ತುಂಬಾ ಹೋಲಿಕೆ ನಾವೇನ್ರಿ ಮಾರ್ಕನ್ನು ಬರೆದಂಥ ಸುವಾರ್ತೆ ಲೂಕನ್ನು ಬರ್ದಂಥ ಸುವಾರ್ಥಲ್ಲಿ ಕ್ಲೀನ್ ಆಗಿ ಹೋಲಿಕೆ ನೋಡಿದ್ರೆ ಕ್ಲೀನ ನಮ್ಗೆ ಏನಾಗ್ತಾರೆ ಗೊತ್ತಾಗ್ತದೆ ಅವ್ರು ಬಂದು ಪ್ರತ್ಯಕ್ಷನಾಗಿ ಅವ್ರು ಇರಬೇಕಾದ್ರೆ ಲೋಕ್ ತಡೆಯಂತೆ ಕಾರ್ಯಗಳು ಇವತ್ತು ನಮ್ಮ ಮುಂದೆ ಏನಾಗ್ತಾ ಇರೋದು ಆಗ್ತಾ ಇರೋದು ಅಲ್ವರ ಇನ್ನೂ ಎಷ್ಟೋ ಇದೆ ಅಷ್ಟು ಬೈಬಲ್ ಬೇಜಾಮ್ ಪ್ರಾಫೆಸ್ ಇದೆ ಇವತ್ತು ಮುಂದೆ ಏನು ನಡೀತಾ ಇದೆಯೋ ಇವೆಲ್ಲವನ್ನು ಬೈಬಲ್ ಮುಖಾಂತರ ಮಾಡೋದು ನಾವು ಪ್ರೂವ್ ಮಾಡ್ಬೋದು ಅದರ ಅಷ್ಟು ಕ್ಲಿಯರ್ ಆಗಿ ಏನಾಗ್ತದೆ ನಮ್ಮ ಮುಂದೆ ನಡೀತಾ ಇದೆ ಅದರ ಸೊ ನಾವು ಇದು ಇನ್ನ ಬರೋ ಕ್ಲಾಸಸ್ಗಳು ಇದೆ ಯಾಕಂದ್ರೆ ಕರ್ತನು ಇವಾಗ ಬಂದ್ಬಿಟ್ಟವ್ರೆ ಅಂತಂದ್ರೆ ನೀವೊಂದು ಪ್ರಶ್ನೆ ಕೇಳಿದೆ ಬರಕ್ ನಾ ಸೇತಾನ್ ಕಟ್ಟಾಕ್ಬಿಟ್ಟವನ ಇವತ್ತು ಲೋಕ ನಡಿತಾ ಇಲ್ಲ ಕೆಟ್ಟ ಕೆಲಸ ಇದೇ ನಡಿತೈತೆ ಬಂದ್ರೆ ನಡಿಬಾರ್ದಲ್ವ ಐತೆ ತಾಳ್ಮೆಯಿಂದಿರಿ ಎಲ್ಲ ಬೈಬ್ಲಿಗೆ ನೋಡ್ತೀನಿ ನೀವು ಹೆಂಗೆ ನಿಮಗೆ ನೀವು ಕೇಳೋ ಪ್ರಶ್ನೆಗೆ ಒನ್ ಅವರ್ ಬರೀ ನಿಮ್ಮ ಒಂದೇ ಪ್ರಶ್ನೆಗೆ ಉತ್ತರ ಕೊಟ್ಟಿದಿರೋ ಎಲ್ಲನೂ ವಾಕ್ಯಗಳ ಮುಖಾಂತರ ಉತ್ತರ ಕೊಡ್ತೀನಿ ಆದರೆ ತಾಳ್ಮೆಯಿಂದ ಪೂರ್ತಿ ಏನ್ಮಾಡ್ಬೇಕು ಕೇಳಬೇಕು ಆಮೇಲೆ ಹಳೇ ಕ್ಲಾಸ್ ಯಾವ್ದು ಮಿಸ್ ಆಗಿದ್ರೋ ದಯವಿಟ್ಟು ಇಂಟ್ರೆಸ್ಟ್ ಕೊಟ್ಟು ಸ್ವಲ್ಪ ಸಮಯ ಕೊಟ್ಟು ದಿನ ಒಂದೊಂದು ಕ್ಲಾಸ್ಗಳು ಕೇಳಿ ಅಷ್ಟೇ ತೊಂದರೆ ಇಲ್ಲ ಇಲ್ಲನೇ ವಾರಕ್ಕೆ ಒಂದು ಕ್ಲಾಸರ ಕೇಳಿ ನಿಮ್ಗೆ ಎಷ್ಟೋ ಡೌಟ್ಗಳು ಇನ್ನ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅಂತ ಆಯ್ತಾ ದಯವಿಟ್ಟು ಅದನ್ನ ಕೇಳಿ ಕೇಳಿ ನಿಮ್ಗೆ ಏನು ಡೌಟ್ಸ್ ಇದ್ರು ಅಂದರೆ ಹತ್ತು ಸತಿ ಕೇಳಿ ಅದೇ ಹೇಳ್ಕೊಡ್ತೀನಿ ಆದರೆ ಬೇಕು ಅಂದ್ರೆ ವಾಕ್ಯನ ಓದ್ಬೇಕು ನೋಟ್ಸ್ಗಳು ಬರ್ಕೊಳ್ಳಿ ಆ ನೋಟ್ಸ್ಗಳು ಬರ್ಕೊಂಡು ಅದು ಕ್ಲಾರಿಫೈ ಆಗುತ್ತೆ ಓಕೆ ಕ್ಲಾರಿಫೈ ಆಗಿಲ್ಲ ಅಂದ್ರೆ ಕೇಳಿ ಹೇಳ್ಕೊಡೋದ ಓಕೆನಾ ಸರಿ ಎಂಡ್ ಮಾಡೋಣ ಮೋಹನ್ ಬ್ರದರ್ ಬ್ರದರ್ ಸುರೇಶ್ ಬ್ರದರು ಸುರೇಶ್ ಬುದರು